ನಮಸ್ಕಾರ, ಶುಭ ಸಂಜೆ. ಹೆಲ್ತ್ ಗುರು, ಇದು ಧರ್ಮ ಮಾರ್ಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತಾ. ಇವತ್ತಿನ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಮನೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು, ಯಾರೆಲ್ಲ ಪಾತ್ರ ಬಹಳನೇ ಮುಖ್ಯವಾಗಿರುತ್ತೆ, ಜೊತೆಗೆ ಮನೆಯಲ್ಲಿ ಸಕಲ ಸಂಪತ್ತು, ಸಕಲ ಐಶ್ವರ್ಯ, ಅಭಿವೃದ್ಧಿ ಇದೆಲ್ಲವನ್ನ ಕೂಡ ಹೊಂದಿರ್ಬೇಕು ಅಂತಂದ್ರೆ ಹೆಣ್ಣಿನ ಪಾತ್ರ ಬಹಳನೇ ಮುಖ್ಯವಾಗಿರುತ್ತೆ. ಇನ್ನು ಹೆಣ್ಣಿನ ಪಾತ್ರ ಎಷ್ಟು ಪ್ರಾಮುಖ್ಯತೆಯನ್ನ ಇದರಲ್ಲಿ ಪಡ್ಕೊಂಡಿರುತ್ತೆ, ಆಕೆಯ ಇದರಲ್ಲಿ ಪ್ರಮುಖವಾದಂತಹ ಪಾತ್ರವಾದ್ರೂ ಏನು, ಇದೆಲ್ಲದರ ವಿಚಾರವನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ ಜೊತೆ ಇದ್ದಾರೆ ಶ್ರೀ ಪುರುಷೋತ್ತಮ ದೇಶಿಕ ಗುರುಜಿ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಪ್ರತಿಯೊಂದು ವಿಶೇಷತೆಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀರಾ. ಅದರಲ್ಲೂ ಪ್ರಮುಖವಾಗಿ ಅದರಲ್ಲಿ ಖುಷಿ ನೆಲೆಸಿರ್ಬೇಕು, ಸಮೃದ್ಧಿ, ಅಭಿವೃದ್ಧಿ, ಸಕಲ ಸಂಪತ್ತು, ಐಶ್ವರ್ಯ ನೆಲೆಸಿರ್ಬೇಕು ಅನ್ನುವಂತಹದನ್ನ ಎಲ್ಲರೂ ಕೂಡ ಬಯಸ್ತಾರೆ. ಆದ್ರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಸಂಪತ್ತಾಗಿರ್ಬಹುದು, ಖುಷಿ ಆಗಿರ್ಬಹುದು, ಶಾಂತಿ ಆಗಿರ್ಬಹುದು, ನೆಮ್ಮದಿ ಆಗಿರ್ಬಹುದು ಇದ್ಯಾವುದು ಕೂಡ ಇರೋದಿಲ್ಲ. ಆದ್ರೂ ಕೂಡ ಹೆಣ್ಣಿನ ಪಾತ್ರ ಮುಖ್ಯವಾಗಿರುತ್ತೆ ಇದರಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ ಗುರುಜಿ. ಹರಿ ಶ್ರೀ ಗುರುಭ್ಯೋ ನಮಃ. ಮನೆಯ ಅಭಿವೃದ್ಧಿಗೆ ಹೆಣ್ಣಿನ ಪಾತ್ರ ಮುಖ್ಯ, ಅತಿ ಮುಖ್ಯ. ಮನೆಯ ದುಃಖಕ್ಕೆ ಹೆಣ್ಣಿನ ಪಾತ್ರವೇ ಮುಖ್ಯ. ಅಂದರೆ ದುಃಖ ಸುಖ ಇದೆರಡೂ ಕುಟುಂಬ ಅಂತ ಹೇಳ್ಬೋದು, ವಂಶ ಅಂತ ಹೇಳ್ಬೋದು. ಯಾಕೆ ಸಾಕಷ್ಟು ಜನ ತುಂಬ ಬೇಸರಪಟ್ಟು ಹೇಳ್ತಾರೆ ಅದೇನೋ ವಂಶದಲ್ಲಿ ಯಾರು ಹಿಂಗೇನೋ ಅಂದ್ಬಿಡ್ತಾರೆ, ಯಾರು ನೆಮ್ಮದಿ ಇಲ್ಲ, ಯಾರು ಖುಷಿ ಇಲ್ಲ, ವಂಶದಲ್ಲೇ ಹೇಳ್ತಾರೆ ಕೆಲವು. ಅದೇನೋ ಅವ್ರ ಮನೆ ಆ ಥರ ಅಂತಾರೆ. ಸೊ ಹಾಗಿರ್ಬೇಕಾದ್ರೆ ಹೆಣ್ಣಿನ ಪಾತ್ರ, ಅಭಿವೃದ್ಧಿಯಾದ ಮನೆಗೆ ಹೆಣ್ಣಿನ ಪಾತ್ರ ಅತಿ ಮುಖ್ಯವಾದದ್ದು ಯಾವುದು? ಹಾಗಾದರೆ ಇಲ್ಲಿವರೆಗೂ ಅಭಿವೃದ್ಧಿ ಆಗೋದಕ್ಕೆ ಹೆಣ್ಣು ಏನು ಮಾಡಿಲ್ವ, ಗೊತ್ತಿಲ್ವ, ತಿಳಿದಿಲ್ವ, ಹೇಳಿಲ್ವ ಅನ್ನೋ ಪ್ರಶ್ನೆ ಬರುತ್ತೆ, ಹೌದಲ್ಲ? ಆದರೆ ವಿಷಯ ತಿಳ್ಕೊಂಡ ಗೊತ್ತಾಗತ್ತೆ ನಾವು ಎಷ್ಟು ದೂರದಲ್ಲಿದ್ದೀವಿ ಅಂತ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಶ್ರೇಷ್ಠತೆಯಾದ ಹೆಣ್ಣು, ಶ್ರೇಷ್ಠವಾದ ಹೆಣ್ಣು ಯಾರು ಅಂದರೆ ಏನು ಹೇಳ್ಬೋದಮ್ಮ? ಶ್ರೇಷ್ಠವಾದ ಹೆಣ್ಣು ಯಾರು ಅಂದರೆ ಮಿತ್ರರಲ್ಲ ಏನು ಪ್ರಶ್ನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ತಂಗ ದಿಸ್ ವೈಟ್ ಬೇಜಾರು ಮಾಡ್ಕೋಬಾರ್ದು. ಹಂಗಲ್ಲ, ನಾವೆಲ್ಲ ಶ್ರೇಷ್ಠತೆ ಇಲ್ವ ಅನ್ಸತ್ತೆ, ಹೇಳಿದಾಗ ಗೊತ್ತಾಗತ್ತೆ ಶ್ರೇಷ್ಠತೆಯಾದ ಹೆಣ್ಣು ಹೇಗಿರಬೇಕು, ಯಾವ ಅರ್ಹತೆಯಲ್ಲಿರಬೇಕು, ಆಗ ಶ್ರೇಷ್ಠತೆ ಹೆಣ್ಣು. ಯಾಕೆ ಇಲ್ಲಿ ಶ್ರೇಷ್ಠತೆ ಅಂತ ಬರುತ್ತೆ ಅಂದರೆ ಮನೆಗೆ ಮಹಾಲಕ್ಷ್ಮಿ ಅಂತಾರೆ, ಹೌದಾ? ಮಹಾಲಕ್ಷ್ಮಿ ಅಂದಮೇಲೆ ಮಹಾಲಕ್ಷ್ಮಿ ಥರ ಇರಬೇಕಲ್ಲ. ನಾನು ಅಂದ ಚಂದ ಬಗ್ಗೆ ಮಾತಾಡ್ತಾ ಇಲ್ಲ, ಅದಕ್ಕೆ ಕೇಳ್ಬೋದು ಅಂದರೆ ತುಂಬ ಸರಳ. ಹೆಣ್ಣು ಕಠೋರತೆನ ಸಾಧ್ವಿನ ಯಾವ್ದು ಬೇಕಾಗತ್ತೆ? ಎರಡೂ ಕೂಡ ಹೆಣ್ಣಲ್ಲಿ ಸಮಾನತೆಯಿಂದ ಇದ್ರೇನೆ ಕಟು ಸಂಸಾರ ಅನ್ನುವಂಥದ್ದನ್ನ ಕಂಡಿದ್ದೀವಿ. ಸಂಸಾರ ಹಾಳಾಗೋಗುತ್ತೆ ಎರಡು ಸಮಾನತೆ ಇದ್ದಾಗ. ಅಂದರೆ ಸಾತ್ವಿಕತೆನೆ ಬೇಕು ಹೆಣ್ಣಿಗೆ, ಕಠೋರತೆ ಬರಬಾರ್ದು. ಅವು ದುರ್ಗಿ ಆಗ್ಬಿಡ್ತಾರೆ, ಅವು ಸಂಸಾರಕ್ಕೆ ಸೂಟಬಲ್ ಹೆಣ್ಣಲ್ಲ. ಇವತ್ತಿನ ಪ್ರಪಂಚಕ್ಕೆ ಅಕಸ್ಮಾತ್ ಏನು ನಡೆಯುವಂತ ಘಟನೆಗಳಿಗೆ ಅದು ನನಗೆ ಗೊತ್ತಿಲ್ಲ. ಹೆಣ್ಣು ಹೆಣ್ಣಾಗೆ ಇರಬೇಕು, ಹೆಣ್ಣಿನಲ್ಲಿ ಕಠೋರತೆ ಬರಲೇಬಾರದು, ಇರಲೇಬಾರದು. ಬಂದರೆ ಏನಾಗಿರ್ತಾಳೆ ಅದನ್ನು ಹೇಳ್ಬಿಡೋಣ. ಕಠೋರತೆಯಾದ ಹೆಣ್ಣಿನಲ್ಲಿ ಸಮಸ್ಯೆಗಳು ಏನೆಲ್ಲ ಇರುತ್ತೆ, ಏನೆಲ್ಲ ಅನುಭವಿಸ್ತಾಳೆ, ಇಡೀ ಕುಟುಂಬಕ್ಕೆಲ್ಲ ನಾಶ ಆಗೋದಕ್ಕೆ ಒಂದು ದೊಡ್ಡ ಶಾಪಗ್ರಸ್ತಳಾಗ್ತಾಳೆ ಕಠೋರವಾದ ಹೆಣ್ಣು. ವಂಶಕ್ಕೆ ಶಾಪಗ್ರಸ್ತಳಾಗ್ತಾಳೆ ಹೆಣ್ಣು ಕಠೋರವಾದ ಹೆಣ್ಣಿನಿಂದ, ವಂಶಕ್ಕೆ ಬಲವಾದ ಶಾಪ. ಇದನ್ನ ಅಹಂ ಅಂತಾರೆ. ಹೆಣ್ಣಿಗೆ ಅಹಂ ಸೂಕ್ತವಾದ ಒಡವೆ ಅಲ್ಲ. ನಾನು ಪದ ಬರಬಾರ್ದು. ಇದೆಲ್ಲ ಬರ್ತಾ ಇದೆಯಲ್ಲ, ಹಾಗಾದ್ರೆ ಯಾಕೆ ಬರಬೇಕಿತ್ತದು ಅನ್ನೋ ಪ್ರಶ್ನೆ ಆಗತ್ತೆ. ಸಮಾನತೆಯ ಸಮಾಜದಲ್ಲಿ ಅದೇ ಸತ್ತೋಗಿರೋದು, ಅದು ಸಾಯಿಸೇ ನಮ್ಮ ದೇಶ ಹಿಂಗೆ ಹಾಳಾಗಿರೋದು. ಈ ಸಮಾನತೆ ಅಂತಕ್ಕಂಥ ಕೆಟ್ಟ ಪದ ನಮ್ಮ ದೇಶದ ಹೋಗಲ್ಲ. ಹೆಣ್ಣಿಗೆ ಯಾವ ಜನ್ಮ ಜನ್ಮಾಂತರಕ್ಕೂ ಸಮಾನತೆ ಆಗ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಹೆಣ್ಣಾಗಿದ್ದಾಗ, ಹೆಣ್ಣಾಗಿದ್ದಾಗ ಸಮಾನತೆ ಬರಲ್ಲ. ಹೆಣ್ಣಾಗಿಲ್ಲ ಅಂದ್ರೆ ಸಮಾನತೆ ಬೇಕು ಅನ್ಕೊಳ್ಳಿ, ಏನು ತೊಂದರೆ ಇಲ್ಲ. ವಿಚಾರ ಇಷ್ಟೇ, ಹೆಣ್ಣು ಹೆಣ್ಣಾಗೇ ಇರಬೇಕು, ವಂಶ ಬೆಳೆಯತ್ತೆ,
ಕುಟುಂಬ ಚೆನ್ನಾಗಿರತ್ತೆ. ಈಗ ನೀನು ಹೇಳಿದೆ ಅಮ್ಮ, ಐಶ್ವರ್ಯ ಸಕಲ ಸಂಪತ್ತು ಯಾರಿಗೂ ಬೇಕಾಗಿದೆ, ನೆಮ್ಮದಿ ಮುಂದೆ ಯಾವುದು ಬೇಡ. ಮನೆಯಲ್ಲಿ ನೆಮ್ಮದಿ ಇದ್ರೆ ಶ್ರೀಮಂತಿಗೆ ಅದೇ ನೆಮ್ಮದಿ ಬೇಕಾ ಬೇಡವಾ? ಹೌದು ಗುರುಜಿ. ಹಾಗಿರ್ಬೇಕಾದ್ರೆ ಆ ಶ್ರೀಮಂತಿಗೆ ಸಂಪತ್ತೆ ಹೆಣ್ಣಲ್ಲಿ ಇಲ್ಲ ಅಂದ್ರೆ, ಮನೆಯಲ್ಲಿ ಹೆಣ್ಣು ಯಾವಾಗ ದುಃಖತ್ತಳಾದ ಅಂದ್ರೆ ವಂಶಕ್ಕೊಂದು ದೊಡ್ಡ ಕಂಟಕ ಆಗುತ್ತೆ, ವಂಶಕ್ಕೊಂದು ಶಾಪ ಆಗತ್ತೆ. ಹೆಣ್ಣು ಸದಾ ಯೋಚನೆ ಮಾಡುವ ಮನೆ, ಸದಾ ಹಿಂಸೆ ಪಡುವ ಹೆಣ್ಣು, ಸದಾ ದುಃಖ ಪಡುವ ಹೆಣ್ಣು, ಆ ಮನೆ ಶಾಪಗ್ರಸ್ತ ಮನೆಯಾಗತ್ತೆ. ಆಗಿದೆ, ಆಗಲಿದೆ, ಆಗುತ್ತಲೇ ಇದೆ. ಕಾರಣ ನೀನು ಹೇಳ್ದಲ್ಲಮ್ಮ, ಸಮಾನತೆ. ಈ ಕೆಟ್ಟ ಒಂದು ಚಾಳಿ, ಈ ಕೆಟ್ಟ ಒಂದು ಮಹಾರೋಗವನ್ನು ತಂದಿಟ್ಟವ್ರಿಗೆ ಒಂದು ಕಡೆ ಸೈಡಲ್ಲಿ ನಮಸ್ಕಾರ ಮಾಡೋಣ. ಆದರೆ ಒಂದಂತ ತಿಳ್ಕೋಬೇಕು, ಆ ರೀತಿ ಮನಸ್ಸಲ್ಲಿ ಹೆಣ್ಣಿಗೆ ಬಂದರೆ ಆ ಕುಟುಂಬದ ಕತೆ ಮುಗಿದಿದೆ ಅಂತ ಅರ್ಥ. ಮುಗಿದೋಗಿರತ್ತೆ ಅದು, ಒಂದಿನ ಗೊತ್ತಾಗತ್ತೆ ನಾವು ತಗೊಂಡ ನಿರ್ಧಾರ, ನನ್ನ ನಡೆದು ಬಂದ ದಾರಿ ಏನಾದ್ರು ಸಿಕ್ಕಿದೆಯಾ ನನಗೆ ಅಂದರೆ, ಮಕ್ಕಳಿಂದ, ಗಂಡನಿಂದ, ಸಮಾಜದಿಂದ, ಆರೋಗ್ಯದಿಂದ, ಯಾವ ಕಾರಣಕ್ಕೂ ನಾನು ಹುಟ್ಟಿದ್ದೆ ವ್ಯರ್ಥ ಅಂತಾನೆ ಸಾಯ್ಬೇಕು. ಅದನ್ನು ಹೇಳೋಣ. ಆ ರೀತಿಯಾದ ಕಠುರತೆ ಇರುವಂತ ಹೆಣ್ಣಿನ ಮನಸ್ಥಿತಿ, ದೇಹ ಸ್ಥಿತಿ ಏನಾಗಿರುತ್ತೆ, ಯಾಕಾಗತ್ತೆ, ಕಾರಣ ಏನು ಇದು ತಿಳ್ಕೋಬೇಕಲ್ಲ ಮೊದಲು. ಇದಕ್ಕೆ ಮೂಲ ಕಾರಣವನ್ನ ಒಂದೆರಡು ರೀತಿಯಲ್ಲಿ ಹೇಳಬೇಕಾಗತ್ತೆ. ಇದಕ್ಕೆ ಹೆಣ್ಣು ದುಃಖತ್ತಳಾಗಿರಬಾರ್ದು, ಹೌದಾ? ಹೆಣ್ಣಿಗೆ ದುಃಖ ಇರಬಾರ್ದು. ದುಃಖ ಅಂದ್ರೆ ಎಲ್ಲ ಬರುತ್ತಲ್ಲ, ನೋವು, ಹಿಂಸೆ, ಅನಾರೋಗ್ಯ ಎಲ್ಲವೂ ಬರುತ್ತಲ್ಲ, ಹೆಣ್ಣಿಗೆ ಅದು ಬರಬಾರ್ದು. ಸಮಸ್ಯೆಗಳಿಗೂ ಹೆಣ್ಣಿನ ಮನಸ್ಥಿತಿಗೂ ಯಾವ ಕಾರಣಕ್ಕೂ ಸಂಬಂಧವಿರಬಾರದು. ಸಮಸ್ಯೆಗಳೇ ಬೇರೆ, ಹೆಣ್ಣಿನ ಮನಸ್ಥಿತಿಯೇ ಬೇರೆ ಆಗಿರಬೇಕು. ಸಮಸ್ಯೆಗಳಿಗೆ ಮನಸ್ಥಿತಿಯನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಮನಸ್ಥಿತಿ ಹೆಣ್ಣಿಗೆ ಕಠುರತೆ ಬರುತ್ತೆ. ಹಿಂಗಾಗೋಯ್ತು, ಈ ಥರ ಇರಬಾರಾಗೋಯ್ತು, ನನ್ನ ಗಂಡ ಹಿಂಗೆ ಸಿಕ್ಕಬೇಕಿತ್ತು, ಗಂಡ ಹಿಂಗೆ ನಡ್ಕೋಬೇಕಿತ್ತು, ಈ ಥರ ವಿಚಾರಗಳು ಯಾವಾಗ ಬರುತ್ತೆ ಹೆಣ್ಣಿನಲ್ಲಿ ಕಠುರತೆ ಜಾಸ್ತಿ ಆಗತ್ತೆ. ಹಾಗಂತ ಗಂಡನನ್ನು ರಿಪೇರಿ ಮಾಡಬಾರ್ದ? ಮಾಡಬೇಕು. ಯಾವ ರೀತಿ? ಬುದ್ಧಿ ಹೇಳೋದ್ರಿಂದ ಸಾಧ್ಯ ಇಲ್ಲ, ಹೆದರ್ಸೋದ್ರಿಂದ ಸಾಧ್ಯ ಇಲ್ಲ, ದೊಡ್ಡ ಸಂಬಳ ದುಡ್ತತ್ತೀನಿ ಅದರಿಂದ ಸಾಧ್ಯ ಇಲ್ಲ. ಹೆಣ್ಣು ಗಂಡನನ್ನು ರಿಪೇರಿ ಮಾಡೋ ವಿಧಾನ ಗೊತ್ತಿದೆಯಾ? ಮದುವೆ ಮಾಡ್ಕೊಳ್ಳೋ ಉದ್ದೇಶ ಏನು ಅಂದರೆ, ಹೆಣ್ಣು ಗಂಡನನ್ನು ಪರಿವರ್ತನೆ ಮಾಡೋಕ್ಕೆ, ಸಂಸಾರ ಮಾಡೋಕ್ಕೆ ಅಂತ ತಿಳ್ಕೊಂಡ್ರು ಈ ಕೆಟ್ಟ ಪ್ರಪಂಚದಲ್ಲಿ. ಮದುವೆ ಯಾಕೆ ಮಾಡ್ಕೋಬೇಕು ಅಂದರೆ ಲೀಡ್ ಮಾಡೋಕ್ಕಂತೆ, ಸಂಸಾರ ಮಾಡಬೇಕಂತೆ. ಇದಕ್ಕೆ ಮದುವೆ? ಅದಕ್ಕೆ ನಮ್ಮ ದೇಶ ಈ ಮಟ್ಟಕ್ಕೆ ಹೋಗ್ತಾ ಇರೋದು, ಶಾಪಗ್ರಸ್ತ ವಂಶ ದೇಶ ಆಗ್ಬಿಟ್ಟಿದೆ ನಮ್ಮದು. ಇದು ಯಾವ ಕಾರಣಕ್ಕೂ ಇಲ್ಲ. ಇದನ್ನು ಎಷ್ಟು ಕೋಟಿ ಜನ ಬಂದ್ರೂ ಒಬ್ಬರು ತಲೆ ಎತ್ತಬಾರ್ದು ಅಂತ ವಿಚಾರ ಹೇಳ್ತೀನಿ ನಾನು ಈ ವಿಷಯದಲ್ಲಿ. ಹೆಣ್ಣು ಹೆಣ್ಣಾಗೇ ಇರಬೇಕು, 5 ಸಲ ಹೇಳಿದ್ದೀನಿ. ಆಗಿಲ್ಲ, ಮಾಡಿಲ್ಲ, ತಿಳಿಸಿಲ್ಲ, ತಿಳಿಸ್ತಾ ಇಲ್ಲ, ಬೊಬ್ಬೆ ಹೊಡಿತಾ ಇದ್ದೀವಿ ಸಮಾನತೆ. ಅದಕ್ಕೆ ಎಲ್ಲ ಸತ್ತೋಗ್ತಾ ಇದ್ದಾರೆ, ವಂಶಗಳು ನಾಶ ಆಗ್ತಾ ಇದೆ, ದೇಶ ಕೂಡ ಪೂರ್ಣ ನಾಶ ಆಗೋ ಮಟ್ಟ ಕೊಟ್ಟೋಗ್ತಾ ಇದೆ. ಆದರೂ ಇದಕ್ಕೆಲ್ಲ ಮೂಲ ಕಾರಣ ನಾವು ಹೇಳಕ್ಕೆ ಬರಲ್ಲ. ಆದರೆ ಸದ್ಯಕ್ಕೆ ಒಂದು ಹೆಣ್ಣು ಹೆಣ್ಣಾಗೇ ಇರಬೇಕು ಅಂದರೆ ಏನು ತಪ್ಪಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಬೇಕಾದ್ರೆ ಒಂದು ವಿಷಯಕ್ಕೆ ಬರೋಣ. ಇಂದ್ರಿಯಗಳು ಅಂತಕ್ಕಂಥ ವಿಚಾರ ಕೇಳಿದ್ಯಲ್ಲಮ್ಮ. ಇಂದ್ರಿಯಗಳು ಅಂತಕ್ಕಂಥದ್ದು ನಾಲ್ಗೆ ಕೂಡ ಸೇರುತ್ತೆ, ಹೌದಾ? ಇಲ್ಲಿ ಊಟ ಅಂತಕ್ಕಂಥ ವಿಚಾರ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ, ಒಪ್ಕೋಬೋದಾ? ಅನ್ನ ಬ್ರಹ್ಮ ಅಂತಾರೆ, ಅಂದರೆ ಭಗವಂತ ಅದರಲ್ಲಿದ್ದಾರೆ. ಸೃಷ್ಟಿಯ ರಹಸ್ಯ ಅನ್ನನೇ. ಅನ್ನ ತಿಂದ ವ್ಯಕ್ತಿಯಲ್ಲಿ ಉತ್ಪತ್ತಿಯಾಗುವಂತಹ ವೀರ್ಯಾಣು ಅಂತದ್ದು ಏನು ಮಗು ಅಲ್ಲಿಂದ ಬರುತ್ತೋ, ಇದಕ್ಕೆಲ್ಲ ಅನ್ನ ರಸನೇ ಮೂಲ ಕಾರಣ, ಹೌದಾ? ಹಾಗಿರಬೇಕಾದ್ರೆ ಆ ಹೆಣ್ಣಿನ ಊಟದ ಮೂಲ ರಹಸ್ಯ ಕೆಟ್ಟಿದೆ, ಕೆಡುತ್ತಿದೆ. ಆ ಕಾರಣದಾಗಿ ಹೆಣ್ಣು ಕ್ರೂರಿಯಾಗಿ ಹೆಣ್ಣೇನಾಗ್ತಾಳೆ, ಕ್ರೂರಿ ಆಗ್ತಾಳೆ. ಯಾವುದರಿಂದ? ಅನ್ನ ಅಂತಕ್ಕಂತಹ ಅನ್ನರಸ ಅಂತಕ್ಕಂತಹ ಸತ್ಯವನ್ನು ಗೊತ್ತಿಲ್ಲದ ಕಾರಣ, ಬಳಸದೇ ಇರುವ ಕಾರಣ ಹೆಣ್ಣು ಕ್ರೂರಿಯಾಗೋದಕ್ಕೆ ಕಾರಣ ಆಗತ್ತೆ. ಯಾಕಾಗಾದರೆ ಅನ್ನ ಬಳಸ್ತಾ ಇಲ್ವಾ? ನಾವು ಒಂದು ತಿಳ್ಕೋಬೇಕು, ತಿನ್ನೋ ವಸ್ತು ಎಲ್ಲ ಆಹಾರನೇ ಅಂತ ತಿಳ್ಕೊಂಡಿದ್ದೇವಲ್ಲ ನಮ್ಮ. ಇದು ಮೊದಲನೆಯ ಸಮಸ್ಯೆ ನಮ್ಮ ದೇಶಕ್ಕೆ. ತಿನ್ನುವ ವಸ್ತುಗಳೆಲ್ಲವೂ ಅನ್ನವೇ, ಒಪ್ಕೋಬೋದ ಇದನ್ನ? ಸರಿನಾ? ಇವತ್ತಿನ ಮಾಡ್ರನ್ ತಿಂಡಿಗಳು ಏನು ತಿಂತೀರಾ ಅದೆಲ್ಲ ಅನ್ನನೇನಾ? ಹೌದಲ್ಲ, ಅಲ್ಲ ಅಲ್ಲ ತಾನೆ. ಹಾಗಿರಬೇಕಾದ್ರೆ ಹೆಣ್ಣಿಗೆ ಕಠುರತೆ ಬರೋದಕ್ಕೆ ಇದು ಮೂಲ ಕಾರಣ. ಅನ್ನ ತಿಂತಾ ಇಲ್ವಾ, ತಿಂದರೂ ಕಠುರತೆ ಇರತಕ್ಕಂಥವ್ರು ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ
ಊಟ ಎರಡು ವಿಧ ಇದೆ. ಊಟ ಎಷ್ಟು ವಿಧ? ಎರಡು ವಿಧ ಇದೆ ಗೊತ್ತಮ್ಮ. ಊಟ ಪ್ರತಿಯೊಬ್ಬ ಮನುಷ್ಯನಿಗೆ ಎರಡು ವಿಧದಲ್ಲಿ ಊಟ ಇದೆ. ಯಾವುದು ಅಂತ ಹೇಳಕ್ಕಾಗತ್ತೆ? ಅಟ್ಲೀಸ್ಟ್ ಎರಡು ವಿಧ ಅಂದರೆ ಊಟ ಯಾವುದು ಅಂತ. ಇಲ್ಲ ಗೌಜಿ ಹೇಳಿ. ಓಕೆ, ಒಂದನೆಯದು ದೇಹಕ್ಕೆ, ಇನ್ನೊಂದು ನಾಲಿಗೆಗಾಗಿ. ನಾಲಿಗೆಯ ರುಚಿಗಾಗಿ ಮಾಡುವ ಊಟ ಒಂದು, ಅಗತ್ಯ ದೇಹಕ್ಕೆ ಅಗತ್ಯವಾದ ಊಟ ಇನ್ನೊಂದು. ಯಾವುದು ಮಾಡ್ತಾ ಇರೋದು ಇವಾಗ ಜಾಸ್ತಿ? ನಾಲಿಗೆಗೆ ರುಚಿ ಆಗೋದಲ್ಲ ಮಾತ್ರ. ಈಗ ನಾವು ತಿನ್ನುತ್ತಿರುವುದು ನಾಲಿಗೆ ರುಚಿಗಾಗಿ. ಹಾಗಿರಬೇಕಾದ್ರೆ ಸಾತ್ವಿಕತೆ ಎಲ್ಲಿ ಬರುತ್ತೆ? ಮಹಾಲಕ್ಷ್ಮಿ ಎಲ್ಲಾಗ್ತಾರೆ, ಆ ಪ್ರಾಣಿ ಆಗಲ್ಲ, ದುರ್ಗಿ ಆಗ್ತಾರೆ. ಯಾಕೆ ಅಂದರೆ ತಿನ್ನುತ್ತಿರುವುದೆಲ್ಲ ನಾಲಿಗೆ ಚಪಲತೆಗಾಗೆ. ಇದು ಸರಿನಾ ತಪ್ಪ? ಇದು ಬೇಕಾ ಅಲ್ಲ? ಹಾಗಿದ್ದ ಮೇಲೆ ಆ ನಾಲಿಗೆಯ ಚಪಲತೆಗಾಗಿ ತಿಂದರೆ ಏನಾಗಿರುತ್ತೆ ಅದು ಹೇಳ್ಬಿಡ್ತೀನಿ. ಇಂದ್ರಿಯಗಳು ಕ್ಷೀಣವಾಗಿರುತ್ತೆ. ಏನಾಗತ್ತೆ? ಕ್ಷೀಣವಾಗಿರುತ್ತೆ. ಯಾರನ್ನಾರು ಕೇಳೋಣ, ಎಷ್ಟು ಲಕ್ಷ ಹೆಸರು ಖರ್ಚು ಕೇಳೋಣ, ಒಬ್ಬರಾದ್ರೂ ನೋವು ಜುಮ್ಮಿಡಿಯತ್ತೆ, ಅದ್ನೊಯ್ಯತ್ತೆ, ಇದ್ನೊಯ್ಯತ್ತೆ ಹೇಳ್ತಾ ಇದ್ದಾರಾ ಇಲ್ವಾ? ಇದೇ ಹೆಣ್ಣಿನ ಶಾಪ. ಯಾವ ಹೆಣ್ಣಿಗೆ ಇಂದ್ರಿಯಗಳಲ್ಲಿ ಸಮಸ್ಯೆ ಕಾಣ್ತಾ ಇದೆಯೋ, ಕಣ್ಣೋ ಕಾಲೋ ಸೊಂಟನೋ ಬೆನ್ನೋ ಏನೋ ಒಂದು ನೋವು ಅಂತ ಇರತಕ್ಕಂಥ ಹೆಣ್ಣು ಶ್ರೇಷ್ಠವಾದ ಹೆಣ್ಣು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ನೋವು ಮನುಷ್ಯನ ಮೇಲೆ ಇರಬಾರ್ದ ಅಂದರೆ ಹೇಳಂಗಿಲ್ಲ, ಅದು ಸಾಧ್ಯನೇ ಇಲ್ಲ. ಹೆಣ್ಣಿರಲಿ ಗಂಡಿರಲಿ, ಯಾವುದೇ ದೇಹದ ಭಾಗಗಳು ನೋವು ಅಂತಕ್ಕಂಥದ್ದು ಗೊತ್ತಾಗಬಾರ್ದು, ಬರಲೂಬಾರ್ದು, ಇರಲೂಬಾರ್ದು ಅಂತಕ್ಕಂಥ ಸತ್ಯವನ್ನು ಯಾವಾಗ ತಿಳಿತಾರೆ, ಶ್ರೇಷ್ಠವಾದ ಪುರುಷ ಶ್ರೇಷ್ಠವಾದ ಗೃಹಿಣಿ ಅಂತ ಸತ್ಯ ಗೊತ್ತಾಗತ್ತೆ. ಹೆಂಗಸರು ಒಂದೇ ಅಲ್ಲ, ಗಂಡಸರಂಗ ರಾಕ್ಪಾಟ್ ಮಾಡೋರು, ಜಗಳ ಮಾಡೋರು, ಕ್ರೂರವಾಗಿ ನಡ್ಕೊಳ್ಳೋರು, ಕಠೋರವಾಗಿರೋರು, ಅಹಂಕಾರ ಇರೋರು ಇಲ್ವಾ? ಇದ್ದಾರೆ, ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಇದು ಅಗತ್ಯಕ್ಕನುಸಾರವಾಗಿ ದೇಹಕ್ಕೆ ಮಾಡುವ ಊಟ ಯಾವುದು ಅಂದರೆ, ದೇಹಕ್ಕೆ ಅಗತ್ಯಕ್ಕನುಸಾರವಾಗಿ ಊಟ ಮಾಡ್ತೀವಲ್ಲ, ಇದು ನಮ್ಮ ದೇಹಕ್ಕಿಡಿಯೋದು. ಅಗತ್ಯದ ಊಟ ಯಾವುದು ಗೊತ್ತೇನಮ್ಮ? ದೇಹಕ್ಕೆ ಅಗತ್ಯವಾದ ಊಟ ಯಾವುದು? ಕ್ವಶನ್ ಆನ್ಸರ್ ಏನಾದ್ರು ಗೊತ್ತಾಗತ್ತಾ? ದೇಹಕ್ಕೆ ಅಗತ್ಯವಾದ ಊಟ ಯಾವುದು ಅಂತ ಕ್ವಶನ್ ಹಾಕಿದ್ರೆ ಆನ್ಸರ್ ಏನಾದ್ರು ಸಿಗ್ಬೋದಾ? ಅದಕ್ಕೆ ಹೇಳಿಬಿಡ್ತೀನಿ ನಾನೇ. ಅಗತ್ಯಕ್ಕನುಸಾರವಾಗಿ ಊಟ ಅಂದರೆ ಹೊಟ್ಟೆ ಹಸದಾಗಲೇ ಊಟ ತಿನ್ನಬೇಕು. ಹೊಟ್ಟೆ ಹಸದಾಗಲೇ ಊಟ ತಿನ್ನಬೇಕು. ಗಡಿಯಾರ ನೋಡ್ಕೊಂಡು ಊಟ ತಿನ್ನಂಗಿಲ್ಲ. ಎಂಟೂವರೆ ಆಗೋಯ್ತು, ತಿಂಡಿ ತಿಂದಿಲ್ಲ. ಮಧ್ಯಾಹ್ನ ಎರಡು ಗಂಟೆ ಆಗೋಯ್ತು, ಊಟ ಮಾಡಿಲ್ಲ. ಮಕ್ಕಳಿಗೂ ಅದನ್ನೇ ಕಲಿಸ್ತಾ ಇರೋದು. ಅವರು ಹಾಳಾಗಿದ್ದಾರೆ, ಮಕ್ಕಳಿಗೂ ಹಂಗೆ ಹಾಳು ಮಾಡ್ತಾ ಇದ್ದಾರೆ. ಟೈಮ್ ನೋಡು, ಟೈಮ್ ಆಗೋ, ತಿನ್ಕೊಂಡ್ಬಿಡು. ಅದು ತಿನ್ಬೇಕಾ, ತಿನ್ಬೇಕು ಬೇಡದ, ಅದು ಏನು ಹಿಡಿದಿದೆಯಾ, ಅರಗಿದೆಯಾ, ಏನು ಕೇಳಂಗಿಲ್ಲ, ತುರುಕ್ತಾ ಇರೋದೆ. ಸೊ ಮಗು ಲೈಫ್ ಹಾಳಾಯಿತು. ಅದು ವಯಸ್ಸಿಗನುಸಾರ ಮಗು ಬೆಳೆಯಲ್ಲ, ಅದಕ್ಕೆ ಗ್ಯಾಸ್ಟ್ರಿಕ್ ಚಿಕ್ಕರಲ್ಲೇ ಬರೆಸ್ಬಿಡ್ತಾರೆ. ಇವ್ರು ಬರೆಸ್ಕೊಂಡ್ರೆ ಸಾಲದು ಅಂದ ಮಕ್ಕಳಿಗೂ ಬೆಳೆಸ್ಬಿಡ್ತಾರೆ. ಇದು ಸರಿಯೇ ನಮ್ಮ ನಡೀತಾ ಇರತಕ್ಕಂಥದ್ದು? ಮಕ್ಕಳಿಗೆ ಬೆಳೆಸೋ ವಿಧಾನ ಗೊತ್ತಿದೆಯಾ? ತಾಯಿ ಆದವಳು ಇರೋದಕ್ಕೆ ಗೊತ್ತಿದೆಯಾ? ಗೊತ್ತಿಲ್ಲ. ಮತ್ತೀಗ ಪ್ರಪಂಚ ಹಾಳಾಗ್ತಾ ಇದೆಯಾ ಇಲ್ವಾ? ಯಾವ ಪುರುಷಾರ್ಥಕ್ಕೆ ಸರಿ ಸಂಪತ್ತು ಬೇಕು? ದೇಹಕ್ಕೆ ಅನಾರೋಗ್ಯ ಅಂತ ಬರಬಾರ್ದು. ನಮ್ಮ ದೇಶದಲ್ಲಿ ಯಾವ ಕಾರಣಕ್ಕೂ ದೇಹದಲ್ಲಿ ಆರೋಗ್ಯ ಸದಾ ಇರುತ್ತೆ. ಭಗವಂತ ಅದಕ್ಕೆ ಒಂದು ಮಾತು ಹೇಳ್ತಾನೆ, ಮಗು ಬರುವಾಗ ಪೂರ್ಣವಾಗಿ ಸ್ವತಂತ್ರವಾಗಿ ಆರೋಗ್ಯವಾಗಿ ಬರುತ್ತೆ ತಾಯಿ ಗರ್ಭದಿಂದ ಬರಬೇಕಾದ್ರೆ. ಸಾಯ್ಬೇಕಾದ್ರೆ ಗರ್ಭದಲ್ಲಿ ಬಂದಿರತಕ್ಕಂಥ ದೋಷವೆಲ್ಲ ಒತ್ಕೊಂಡು ಸಾಯ್ತಂಥದು. ಅಂದರೆ ನಾವಿನ್ನು ಎಡವಟ್ಟುಗಳಿಗೆ, ಅಜ್ಞಾನಿಗಳಿಗೆ ಮಗು ಹುಟ್ಟಬೇಕಾದ್ರೆ, ವ್ಯಕ್ತಿ ಸಾಯ್ಬೇಕಾದ್ರೆ ಅದು ಸತ್ಯ ಇನ್ನೂ ಗೊತ್ತಾಗಿಲ್ಲ ನಮ್ಮ ದೇಶಕ್ಕೆ. ನಾಟ್ ಓನ್ಲಿ ಕರ್ನಾಟಕ, ಥ್ರೂಔಟ್ ಇಂಡಿಯಾಕ್ಕೆ ನಾನು ಬಂದು ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಸತ್ಯ ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವೆಲ್ಲ ಕಠೂರರೇ, ಕ್ರೂರಿಗಳೇ, ಅವಿವೇಕಿಗಳೇ, ಅಜ್ಞಾನಿಗಳೇ. ಯಾಕೆಂದರೆ ನಿದ್ದೆ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಊಟ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಅದು ಹೀಗೆ ಬರ್ತಾ ಇದ್ದೀವಿ. ಎಲ್ಲ ಜೀವನದಲ್ಲಿ ನೋವಲ್ಲೇ ಅನುಭವಿಸ್ಬೇಕಾದ್ರೆ ಏನು ಕೊಡದೆ ಇಲ್ಲಿ ಸುಮ್ಮನೆ ಜಾಗ ವೇಷ್ಟು, ಇವ್ರಿಗೊಂದು ಮನೆ ವೇಷ್ಟು, ಇದಕ್ಕೊಂದು ಮದುವೆ ವೇಷ್ಟು, ತಪ್ಪಲ್ವ ಇದು? ಇಂಥ ಅನ್ಫಿಟ್ಗೆ ಇರಬಾರ್ದು ಇಲ್ಲಿ, ಜಾಗ ಇರಬಾರ್ದು. ಇದು ಧರ್ಮದಲ್ಲಿ ಇರತಕ್ಕಂಥ ವಿಚಾರ, ನಾನು ಆರ್ಡರ್ ಮಾಡ್ತಾ ಇಲ್ಲ. ನೋವು ಅನುಭವಿಸ್ಬಾರ್ದು ಅಂತಕ್ಕಂಥ ಉದ್ದೇಶಕ್ಕೆ ಹೇಳ್ತಾ ಇರ್ತಕ್ಕಂಥ ವಿಶೇಷ ಅಷ್ಟೇ. ಯಾರೇ ಆಗಲಿ ನೋವು ಅನುಭವಿಸ್ಬಾರ್ದು. ಯಾರನ್ನೇ ಕೇಳೋಣ, ನೋವಿಲ್ಲ ಅಂತ ಹೇಳುವಂಥವ್ರು ಯಾರು ಇದ್ದಾರಾ? ಸಾಧ್ಯ ಇದೇನಮ್ಮ? ಹಾಗಿದ್ಮೇಲೆ ಏನು ಬದುಕಿದು? ಭಗವಂತ ಕೊಟ್ಟು ಕಳಿಸಿರುವ ಈ ದೇಹಕ್ಕೆ ನೀವು ಕೊಡುತ್ತಿರುವ ಪನಿಷ್ಮೆಂಟ್ ಅಂದರೆ ಟ್ರೀಟ್ಮೆಂಟ್,
ರೋಗ ದೇಹ ಮಾಡಿಕೊಂಡು ರೋಗ ದೇಹದಲ್ಲೇ ಸಾಯೋದು. ಇದಕ್ಕೇನು ಹೇಳುತ್ತೆ ಅಂದರೆ, ಭಗವಂತನ ಹೆಸರೇಳಿ ಸಾಯುವಂಥ ವ್ಯಕ್ತಿಗೆ ಮುಂದಕ್ಕೆ ಹುಟ್ಟು ಇಲ್ಲ. ಪರದಾಡಿಕೊಂಡು ರೋಗದಲ್ಲಿ ಸಾಯುವಂಥ ವ್ಯಕ್ತಿಗೆ ಇನ್ನೊಂದು ದೇಹಕ್ಕೆ ಅದೇ ಇದನ್ನ ಶಿಫ್ಟ್ ಮಾಡ್ತಾರಂತೆ. ಭಗವಂತ ಸಾಯುವಾಗ ದೇಹ ಏನಾಗಿರುತ್ತೋ, ಆಪರೇಷನ್ ಆಗಿದೆಯಾ, ಸೊಂಟ ಮುರಿದಿದೆಯಾ, ಕ್ಯಾನ್ಸರ್ ಬಂದಿದೆಯಾ, ಶುಗರ್ ಬಂದಿದೆಯಾ, ಏನು ರೋಗದಲ್ಲಿ ಮನುಷ್ಯ ಸಾಯ್ತಾನೆ, ಇನ್ನೊಂದು ದೇಹಕ್ಕೆ ಹಂಗೆ ತೆಗೆದು ಶಿಫ್ಟ್ ಮಾಡ್ಬಿಡ್ತಾನಂತೆ. ಯಾಕೆಂದ್ರೆ ಅದು ಇರ್ಬಾರ್ದು, ರೋಗದ ದೇಹ ಅಲ್ಲ, ಬೇಗ ಪಾಸ್ ಮಾಡ್ಬಿಡ್ತಾನೆ. ಅದಕ್ಕೆ ಗೋಳಾಕಡೆ ಕೆಲವೊಂದು ಹುಟ್ಟುತ್ತೆ. ರೋಗದ ದೇಹ ತಾನೆ, ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ, ಬೊಂಬಡಿ ಹೊಡಿಯತ್ತೆ. ಇಂಥ ಮನೆಗಳಲ್ಲಿ ಮಕ್ಕಳು ಹಳ್ತಾ ಇರತಕ್ಕಂಥ ವಿಚಾರನೆ ಗೊತ್ತಾಗತ್ತೆ, ಇದು ಯಾವ ಪ್ರೇತವಾಗಿ ಬಂದೈತೆ ವಂಶದಲ್ಲಿ ಅಂತ. ಮಗುವಿನ ಹಳುವಿನಲ್ಲಿ ಗೊತ್ತಾಗತ್ತೆ ಇದು ಯಾವ ಪ್ರೇತ ಇದು ನಮ್ಮ ವಂಶದಲ್ಲಿ ಅಂತ. ಈ ಸತ್ಯ ಅರ್ಥ ಮಾಡ್ಕೊಳಕ್ಕೆ ಹೇಳೋರು ಯಾರು? ಅದರಲ್ಲೂ ಗುರುಜಿ, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಸಂಸಾರದ ಕಣ್ಣು ಹೇಳ ಚಂದ ಆಗಿಲ್ಲ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ಬೋದು, ಆಗಿಲ್ಲ, ತಪ್ಪು ಅವ್ರದಲ್ಲ, ನಮ್ಮ ಅಭ್ಯಾಸಗಳು ತಪ್ಪು. ನಾವು ಕುತ್ಕೊಂಡು ಭಾಷಣ ಬಿಗಿಯಕ್ಕೆ, ಪ್ರವಚನ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಕಣಮ್ಮ. ಹೆಣ್ಣು ಸಂಸಾರದ ಕಣ್ಣು ಹಾಗಿದ್ದ ಮೇಲೆ ಯಾಕೆ ಅನುಭವಿಸ್ತಾ ಇದೆಯಾ? ನನ್ನ ಪ್ರಶ್ನೆ ಇದು. ಕಣ್ಣೇ ನೋವು ಅಂತಿದ್ರೆ ಕಣ್ಣೇ ಉರಿ ಅಂದ್ಮೇಲೆ ಯಾಕೆ ಅನುಭವಿಸ್ಬೇಕಾ ಹೆಣ್ಣು? ಇದಕ್ಕೇನಾದ್ರು ಮಾಹಿತಿ ಇದೆಯಾ ಈ ಹೇಳೋರಿಗೆ? ನಾನು ಕೇಳ್ತೀನಿ. ಹೆಣ್ಣು ದುಃಖ ಅನುಭವಿಸ್ತಾ ಇದೆ, ನೋವು ಅನುಭವಿಸ್ತಾ ಇದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಹೇಳಿ ನೋಡೋಣ ಯಾವನ್ನ ತಾಕತ್ತಾರೆ, ನೀವು ಸೈನ್ಸ್ನವ್ರಿಗೂ ಚಾಲೆಂಜ್ ಮಾಡ್ತೀನಿ ನಾನು. ಯಾವ ರೂಂಗಲ ರಾಂಗಲ ವಿಚಾರದಾರರು ಬನ್ನಿ ನೀವು, ಆ ಹೆಣ್ಣು ಮಾಹಿತಿ ಕೊಡಿ ಅದಲ್ಲ ನೋಡೋಣ, ಇದೆಯಾ ತಾಕತ್ತಿದೆಯಾ ಇಲ್ವಲ್ಲ. ಜಸ್ಟ್ ಅನ್ಫಿಟ್ ಪರ್ಸನ್, ಯಾವುದೇ ರಂಗದಲ್ಲಿ ಬನ್ನಿ ನೀವು, ಯಾವ ವಿಚಾರದಾರರು ಬನ್ನಿ. ಒಂದು ಹೆಣ್ಣಿಗೆ ರೋಗಗಳು ಬರದೇ ಇರುವ ರೀತಿಯಲ್ಲಿ ನಮ್ಮಲ್ಲಿ ಮಾಹಿತಿ ಇದೆ. ಕಮಾನ್, ಅಂತ ಗಂಡು ಇನ್ನು ನಮ್ಮ ದೇಶದಲ್ಲಿ ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಯಾಕೆ ಅಂದ್ರೆ ನಾವು ರೋಗಗ್ರಸ್ತರ ಆಗ್ಬಿಟ್ಟಿದೀವಿ. ಈಗ ಪೇಪರ್ಲ್ಲಿ ಬೆಳಿಗ್ಗೆ ನೋಡಿದೆ ನಾನು, ಗಂಟ್ಲಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಮಾಸ್ಕ್ ಹಾಕ್ಕೊಳ್ಳಿ ಅಂತ ಒಂದು ವಿಷಯ ಹೇಳಿದೆ. ನನಗೆ ನಗು ಬಂತು. ಇದೇ ನಮ್ಮ ದೇಶದ ಕತೆ. ಇನ್ನು ಸ್ವಲ್ಪ ದಿನ ಅವರೇ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತಾರೆ. ಇದೇ ಸೈನ್ಸು, ದಿಕ್ಕು ತಪ್ಪಿಸುವ ಸೈನ್ಸ್. ಅಲ್ಲೂ ತಾಕತ್ತಿಲ್ಲ, ಇಲ್ಲೂ ತಾಕತ್ತಿಲ್ಲ, ಮನುಷ್ಯ ಹೆಂಗ್ರಿ ಬದುಕೋದು? ಕಾರಣ ಏನು ಅಂದ್ರೆ ವಿಷಯ ಇಷ್ಟೇ, ಕುತ್ತಿಗೆಯನ್ನ ನೇರವಾಗಿ ಇಟ್ಟುಕೊಂಡು ಊಟ ಮಾಡಬೇಕು, ನೇರವಾಗಿ ಕುತ್ಕೋಬೇಕು ಕುತ್ತಿಗೆ ಭಾಗನ ಅಂತ ಯಾರಿಗೆ ಗೊತ್ತಿದೆ? ಈ ಸಮಸ್ಯೆಗೆ ಬಂದು ಐಸ್ ಕ್ರೀಮ್ ತಿನ್ಬೇಡಿ, ಫ್ರಿಡ್ಜ್ ಐಟಮ್ ತಿನ್ಬೇಡಿ, ಅದು ಬಂದ್ಬಿಡ್ತದೆ ಇದು ಬಂದ್ಬಿಡ್ತದೆ ಅಂತ ಮಾಹಿತಿ ಕೊಡ್ತಾರಲ್ಲ, ನಿಜಕ್ಕೂ ನನಗೆ ನಗು ಬರುತ್ತೆ. ಚಿಕ್ಕ ಮಕ್ಕಳು ಹೇಳೋವಲ್ಲಪ್ಪ ಈ ಮೆಸೇಜ್ನ, ಇದಕ್ಕೂ ಅಷ್ಟೊಂದು ಓದಬೇಕಾ ಇದು ಹೇಳಕ್ಕೆ, ಈ ಮೆಸೇಜ್ ಹೇಳಕ್ಕೆ? ಹಾ, ವೆರಿ ಸಿಂಪಲ್, ಎರಡು ಲೈನಲ್ಲಿ ಮನುಷ್ಯನ ದೇಹವನ್ನು ಪೂರ್ಣವಾಗಿ ಕಂಡುಹಿಡಿದ್ಬಿಡ್ಬೋದು, ಎರಡೇ ಲೈನ್ ಸಾಕು, ಯಾವ ಸ್ಕ್ಯಾನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅಂತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಓಕೆ ಗುರುಜಿ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗ್ತೀನಿ. ಈಗ ಕಾಲರ್ ಹೇಳಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು ನಿಮ್ದು? ನಾವು ದಾವಣಗೆರೆ ಸುಮಾ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ನಮ್ಮ ತಂಗಿ ಮಗನ ಬಗ್ಗೆನೇ ರೀ. ಓಕೆ, ಅವರ ಹೆಸರು ಮತ್ತೆ ರಾಶಿ, ನಕ್ಷತ್ರ, ಲಗ್ನ, ತಿಥಿಯನ್ನ ತಿಳಿಸ್ಕೊಡಿ ಅಮ್ಮ. ರಾಶಿ ರುಚಿಕಾ ರಾಶಿ, ಜ್ಯೇಷ್ಠ ನಕ್ಷತ್ರ. ಓಕೆ ಗುರುಜಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಇಷ್ಟೊಂದು ಕಷ್ಟಪಟ್ಟು ಹೇಳ್ತಾ ಇದ್ರಲ್ಲಪ್ಪ, ಏನ್ ಓದಿದ್ದೀರಾ? ನಾವು SLC ಆಗಿತ್ರಿ ಗುರುಜಿ. ಓಕೆ, ಏನ್ ಕೇಳಬೇಕಿತ್ತು? ಯಾರು ಜ್ಯೇಷ್ಠ ನಕ್ಷತ್ರ? ನಮ್ ತಂಗಿ ಮಗಂದು ರೀ ಜ್ಯೇಷ್ಠ ನಕ್ಷತ್ರ. ಓಕೆ, ಮೇಷ ಲಗ್ನ. ಸರಿ, ಏನಾಗ್ಬೇಕಿತ್ತು? ಅವನು ಅದೇ ಈಗ ನೀವು ಹೇಳಿದ್ರಲ್ಲ, ನಾವಿನ್ನು ಹೆಣ್ಣು ನೋಡ್ತಾ ಇಲ್ಲ, ಸ್ಟಾರ್ಟ್ ಮಾಡ್ಬೇಕು ಹೆಣ್ಣು ನೋಡಕ್ಕೆ. ಅದಕ್ಕೆ ಒಂದ್ ಮಾತು ಮದುವೆ ಬಗ್ಗೆ ಕೇಳಿ ಮುಂದುವರಿಯೋಣ ಅಂತ. ಏನ್ ಕೇಳ್ಬೇಕು, ಯಾವಾಗುತ್ತೆ ಅಂತನಾ? ನನ್ ಶಾಸ್ತ್ರ ಜ್ಯೋತಿಷ್ ಹೇಳ್ತಾ ಇದ್ದೀನಾ, ಕಾರ್ಯಕ್ರಮ ಯಾವಾಗ ನೋಡ್ತಾ ಇದೀರಾ ನೀವು? ಅಲ್ಲ, ಜ್ಯೇಷ್ಠ ನಕ್ಷತ್ರ ಬಗ್ಗೆ ರೀ. ಅದೇ ಹಿಂಗ ಯಾವಾಗತ್ತೆ ಅಂತ ಕೇಳಿದ್ರೆ ಆಫ್ ಮಾಡ್ತೀನಿ ನಾನು. ಇವೆಲ್ಲ ಯಾವ ಕಾರಣಕ್ಕೂ ಜ್ಯೋತಿಷ್ಯ ಶಾಸ್ತ್ರ ಕೇಳೋದ್ ಮೊದಲು ಬಿಡಿ. ಈ ಕೆಟ್ಟ ಅಭ್ಯಾಸ ನಮ್ಮ ದೇಶದಿಂದ ತೊಲಗಬೇಕು ಮೊದಲು. ಜ್ಯೇಷ್ಠ ನಕ್ಷತ್ರ ಮದುವೆ ಇದೆಯಾ ಅಂತ ತಿಳ್ಕೊಂಡಿದ್ದೀರಾ? ಎಷ್ಟು ವಯಸ್ಸು? ವಯಸ್ಸಿಗೆ 28. ಜ್ಯೇಷ್ಠ ನಕ್ಷತ್ರ ಮದುವೆ ಮಾಡಬಹುದಾ? ನಂಬರ್ 1, ಮಾಡಿದ್ರೆ ಹೇಗ್ ಮಾಡಬೇಕು? ನಂಬರ್ 2, ಈ ಸತ್ಯ ತಿಳ್ಕೋಬೇಕು. ಹೌದ್ರಿ. ಯಾಕೆ ಅಂದ್ರೆ ನಾನು ಸಾಕಷ್ಟು ಸಲ ಹೇಳ್ತೀನಿ, ಜ್ಯೇಷ್ಠ ನಕ್ಷತ್ರ ಮದುವೆ ಮಾಡ್ಕೊಂಡವ್ರು ಯಾರು ನೆಮ್ಮದಿಯಾಗಿ ಇರಕ್ ಆಗಿಲ್ಲ, ಆಗೋದು ಇಲ್ಲ. ಇತ್ತಿಳ್ಕೋಬೇಕಾ ಮದುವೆ ಯಾವಾಗತ್ತೆ ಅಂತ ಕೇಳ್ಬೇಕಾ? ಇಲ್ಲ, ಇದನ್ನ ತಿಳ್ಕೋಬೇಕ್ರಿ ಗುರು. ಯಾಕೆ ಮಾಡಿಲ್ಲ ಕೆಲಸ ನೀವು? ನಂಬಿಕೆ ಇಲ್ವಾ, ಟೈಮ್ ಇಲ್ವಾ, ದುಡ್ಡು ಇಲ್ವಾ? ಇಲ್ಲ ರೀ. ಏನ್ ಕಾರಣ ಏನು?
ಕಾರಣ ಏನಿಲ್ಲ ರೀ, ನೀವ್ ಹೇಳ್ಬೇಕ್ರಿ ಗುರುಜಿ. ಅಲ್ಲಪ್ಪ ಯಾಕೆ ತಿಳ್ಕೊಳಿಲ್ಲ 28 ವರ್ಷ ಆದ್ರೂ ಅವನ ಬಗ್ಗೆ? ಜ್ಯೇಷ್ಠ ನಕ್ಷತ್ರದ ಮಗು ಹುಟ್ಟಿದೆ. ನೀವು ಟಿವಿಯಲ್ಲಿ ನೋಡೋದು ಹೇಳದ್ ನೋಡೆ ನಾವು ಈಗ ಅದಕ್ಕೆ ಕೇಳ್ಬೇಕು ಅಂತಲೇ ಇವತ್ತು ಫೋನ್ ಕರೆ ಮಾಡಿದ್ರು ಗುರುಜಿ. ಓಕೆ, ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ ತಂದೆ ಎಲ್ಲಿ? ನಮ್ ತಂದೆ ಇಲ್ಲ ರೀ. ಎಷ್ಟು ವರ್ಷ ಆಯ್ತು ಅವ್ರು ಹೋಗಿಲ್ಲ? 20 ವರ್ಷ ಆಯ್ತು ರೀ. ಏನಾಗಿತ್ತು? ಅವರು ಚೆನ್ನಾಗಿದ್ರೆ ಇದಕ್ಕಿದ್ದಕ್ಕೆ ಹಾ. ಮತ್ತೆ ಜ್ಯೇಷ್ಠ ನಕ್ಷತ್ರ ಹುಟ್ಟದ ತಂಗಿ ಮಗ ತಾನೆ? ನೀವೇನು, ನಿಮ್ ತಂಗಿ ಏನು? ಎಲ್ಲ ಅಲ್ಲೇ ತಾನೆ ಬೇರಿರೋದು? ಹ್ಞೂ, ಇಬ್ರು ಒಂದೇ. ಹಾ, ಇದನ್ನ ತಿಳ್ಕೊಳ್ಳಿ ಫಸ್ಟು. ಯಾಕೆ ಅಂತ ಹೇಳಿದ್ರೆ, ಮದುವೆ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ನಕ್ಷತ್ರ ಆಗಿರಲಿ, ಕೆಟ್ಟದ್ದು ಒಳ್ಳೇದು ಅನ್ನೋದಕ್ಕಿಂತ ಹೆಚ್ಚಾಗಿ ಜ್ಯೇಷ್ಠ ನಕ್ಷತ್ರದ ಮೂಲ ರಹಸ್ಯ ಏನು ಅಂದರೆ, ಹೆಂಗಸರು ನೆಮ್ಮದಿಯಾಗಿ ಇಲ್ಲದೇ ಇರತಕ್ಕಂಥ ವಂಶ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ದಾಂಪತ್ಯದಲ್ಲಿ ಕ್ವಾಲಿಟಿ ಇಲ್ಲ, ಅಂತ ವಂಶದಲ್ಲಿ ಹುಟ್ಟತ್ತೆ ಜ್ಯೇಷ್ಠ ನಕ್ಷತ್ರದ ಮಗು. ಏನ್ ಹೇಳ್ತೀರಾ? ಈಗ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀರಾ, ಯಾರು ನೆಮ್ಮದಿ ಆಗಿಲ್ಲ, ಏನು ಖುಷಿ ಇಲ್ಲ, ಸುಮ್ಮನೆ ಏನೋ ಹುಟ್ಟುಬಿಡ ಅನುಭವಿಸ್ತಾ ಇದ್ದೀವಿ ಅಂತ ವಿಚಾರ ಗೊತ್ತಾಗಿಲ್ವಾ ನಿಮ್ಗೆ? ಸಂತೋಷ, ಈಗ ಮನೆಯಲ್ಲಿ ದಾಂಪತ್ಯ ಸುಖ ಸಿಕ್ಕಿಲ್ಲ ವಂಶದಲ್ಲೇ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಜನರೇಷನ್ ಮದುವೆ ಮಾಡಬಹುದಾ ಅಂತ ಕ್ವಶನ್. ಯಾರು ನೆಮ್ಮದಿ ಆಗಿಲ್ಲ ಮದುವೆ ಮಾಡಿಕೊಂಡು, ಯಾರು ಚೆನ್ನಾಗಿಲ್ಲ, ಹಾಗಿದ್ದ ಮೇಲೆ ನೆಕ್ಸ್ಟ್ ಹೆಣ್ಣುಗಾಲಿ ಗಂಡುಗಾಲಿ ಮದುವೆ ಮಾಡಬಹುದಾ? ಈ ಸತ್ಯ ನಮ್ಮ ದೇಶದ ಜನಕ್ಕೆ ಯಾವಾಗ ಅರ್ಥ ಆಗತ್ತೆ ಗೊತ್ತಿಲ್ಲ. ಅಲ್ಲರಿ, ನೀವೇ ಏನು ಅನುಭವಿಸಿಲ್ಲ, ನೆಕ್ಸ್ಟ್ ಜನರೇಷನ್ಗೆ ಏನು ಕೊಡ್ತೀರಾ? ಅದನ್ನ ರೋಗ ಟ್ಯಾಂಕೆ, ಅಜ್ಞಾನವೇ ನಿಮ್ದು, ಅಧರ್ಮದಲ್ಲಿ ಬಂದಿದ್ದೀರಾ, ಧರ್ಮ ಅನ್ನೋದೇ ಗೊತ್ತಿಲ್ಲ, ನ್ಯಾಯ ಅನ್ನೋದೇ ಗೊತ್ತಿಲ್ಲ, ಬದುಕಲಿ ಕೇಳ್ತಾ ಇರೋದು ನಾನು, ಸಂಪಾದನೆ ಮಾಡೋಕ್ಕಲ್ಲ. ಹಾಗಿರ್ಬೇಕಾದ್ರೆ ಒಳ್ಳೆ ಸಂತತಿ ಹೆಂಗೆ ಬರುತ್ತೆ, ನೆಕ್ಸ್ಟ್ ಆ ಸಂತತಿ ಮುಂದೆ ಹೆಂಗೋಗುತ್ತೆ? ಅಪ್ರಾಣಿ ಆಗಲ್ಲ ಅವನಿಗೆ. ಮದುವೆ ಅಂದ್ರೆ ಅವನು ಯೋಚನೆ ಮಾಡ್ತಾನೆ, ಮದುವೆ ಮಾಡ್ಕೋಬೇಕಾ ನಾನು ಅಂತ, ಅಂತ ಸ್ಥಿತಿಯಲ್ಲಿ ಇದ್ದಾನೆ ಅವನು. 28 ವರ್ಷ ಆದ್ರೂ ಅದಿನ್ನೂ ಸರ್ಟಿಫೈ ಮಾಡಿಲ್ಲ ಇವರು, ಅಂದ್ರೆ ಕಂಡಿಡಿದಿಲ್ಲ ವಿಚಾರಕ್ಕೆ. ಒಂದು ಇದು ಕಂಡಿಡಿದೆ ನಮ್ಮ ಜನ ಶಾಸ್ತ್ರ ಕೇಳ್ತಾರೆ, ಅವರು ಹೇಳ್ತಾರೆ 29 ಅಕ್ಟೋಬರ್ 2019 ಬರ್ತಾನೆ ಈ ಕಡೆಯಿಂದ ಕೆಂಪು ಶರ್ಟ್ ಹಾಕೊಂಡು ಅಂತ. ಇಂಥ ಕಿತ್ತೋ ಶಾಸ್ತ್ರ ಹೇಳೋ ಜನ ನಮ್ಮ ದೇಶದಲ್ಲಿ ಹುಟ್ಟಿರೋದು. ಈ ಕಿತ್ತೋ ಶಾಸ್ತ್ರ ಹೇಳೋರ್ಗೆ ಅದೆಲ್ಲ ತಗೊಂಡೋಗಿ ಯಾವ ಕಂಬ ಕಟ್ಟಬೇಕೋ ಗೊತ್ತಿಲ್ಲ. ಅವ್ರನ್ನ ಕೇಳಬೇಕು, ಎಲ್ಲಿದೆ ಹೇಳ್ತೀರಾ ಇದನ್ನ ಅಂತ. ಅದಿಲ್ವಲ್ರಿ, ಇಲ್ದಿರೋದಲ್ಲ ಯಾಕೆ ಜನಗಳು ಹಾಳು ಮಾಡ್ತಾ ಇದ್ದೀರಾ? ಇಲ್ದೇ ಇರೋ ವಿಷಯನ ಹೇಳಿ ಜನಕ್ಕೆ ಯಾಕೆ ಹಾಳು ಮಾಡಬೇಕು ಅಲ್ವಾ? ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಅಮ್ಮ ಕೇಳಿಸ್ಕೊತಾ ಇದ್ದೀರಾ? ಹ್ಞೂ, ಕೇಳಿಸ್ತಾ. ಅವ್ರ ಮನೆ ಎಷ್ಟು ವರ್ಷದ್ದು? ಮನೆ ಅಲೆ ಹಳೆ ತುಂಬಾ ವರ್ಷದ್ರಿ ಅವ್ರ ಮನೆ. ಓಕೆ, ಎಲ್ಲಿದೆ ಮನೆ ಅದು? ಅದು ಊರಲ್ಲಿ ಹಳ್ಳಿಯಲ್ಲಿ ಇದೆ, ಕೋಡಿರಂಗೇನಹಳ್ಳಿ ಅಂತ. ಇಲ್ಲಿ ಇರೋದು ದಾವಣಗೆರೆಯಲ್ಲಿ ವಾಸ ಮಾಡೋದು. ಇದು ಮನೆ ತಗೊಂಡೆ ನಾವಲ್ಲ 16 ವರ್ಷ ಆತ್ರಿ. ಓಕೆ, ಇಲ್ಲಿ ವಿಚಾರ, ಮಂಚದ ಕೆಳಗೆ ಪಾತ್ರೆ ಒಳಗಡೆ ಅಕಸ್ಮಾತ್ ಗೊತ್ತಿಲ್ಲದೆ ಇರುವಂತ ಜಾಗ, ಇರುವಂತ ಜಾಗ ಅಲ್ವೇ ಅಲ್ಲ, ಅಂತ ಜಾಗದಲ್ಲಿ ಹಾವನ್ನ ನೋಡಿದ ಯಾವಾಗ? ನೋಡಿದಾರ್ರಿ ಊರಲ್ಲಿ. ಆಶ್ಚರ್ಯ ಅನಿಸ್ತಿಲ್ವಾ, ಇದೇನಿದು ಇಲ್ಲೂ ಹಾವಿರತ್ತಾ ಅಂತ? ಹೌದ್ರಿ. ಹಾ, ಇದು ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಈ ಜ್ಯೇಷ್ಠ ನಕ್ಷತ್ರ ಮಗ ಬಂದಿದ್ದಾನಲ್ಲ, ಇದು ರಹಸ್ಯವೇ ಅದು. ಟಾಯ್ಲೆಟಲ್ಲಿ ಬೇಕಾ ಹಾವು ಬರುತ್ತೆ, ಪಿಲ್ಲೋ ಕವರಲ್ಲಿ ಬೇಕಾ ಹಾವು ಬರುತ್ತೆ, ಕುತ್ಕೊಳ್ಳೋ ನೀವು ಯಾವುದು ಸ್ಕೂಟರ್ ಸವಾರಿ ಮಾಡ್ತೀರ, ಸೀಟ್ ಎತ್ತಿದ್ರೆ ಹಾವು ಬರುತ್ತೆ, ಹೆದರ್ಕೊಳ್ಳೋದಲ್ಲ ಸತ್ಯ. ಅಂದರೆ ನಿಮ್ಮ ವಂಶ ಇದ್ರ ಸತ್ತೋಗಿದೆ, ಈಗ ಇವ್ರ ಅಪ್ಪ ಸತ್ತಿದ್ದು ಅದರಲ್ಲೇ. ನಾಳೆ ಇವ್ನು ಮದುವೆ ಮಾಡ್ಕೊಂಡ್ರು ಅಷ್ಟೇ, ಎಂಚಿ ಟಾಟಾ ಬಾಯ್, ವಿಚ್ಛೇದನಕ್ಕೆ ಹೋಗುತ್ತೆ, ಕೋರ್ಟ್ಗೆ ಹೋಗ್ತಾರೆ, ಫಿನಿಶ್. ಅದಕ್ಕೆ ಮದುವೆ ಯಾಕೆ? ಇದು ಸತ್ಯ, ಇದನ್ನು ತಿಳ್ಕೊಳ್ಳಿ ಫಸ್ಟು, ಹೆದರ್ಕೋಬೇಡಿ. ಇದ್ರ ಮೂಲ ತಿಳಿದೇನೆ, ಮದುವೆ ಮಾಡಕ್ಕೆ ಹೋಗ್ಬೇಡಿ, ಮಾಡಿದ್ರೆ ನಿಮ್ಗೆ ಸೇರಿದ್ದು. ಒಂದಂತ ತಿಳ್ಕೊಳ್ಳಿ, ಏನನ್ನೇ ಆಗಲಿ ಕಂಡಿಡಿದು, ಮೂಲ ರಹಸ್ಯನ ಕಂಡು ರಿಪೇರಿ ಮಾಡಿ ಮದುವೆ ಮಾಡಿ ಒಳ್ಳೇದಾಗಲಿ. ಧನ್ಯವಾದ ಅಮ್ಮ. ಇನ್ನೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ರಾ? ನಿಮ್ ಹೆಸರೇನಮ್ಮ? ಬೆಂಗಳೂರಿಂದ. ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಹೆಸರು ಬಂದು ಬಿಂದು. ಓಕೆ, ಅವರ ರಾಶಿ ನಕ್ಷತ್ರ ಲಗ್ನ ತಿಥಿನ ತಿಳಿಸ್ಕೊಡಿಮ್ಮ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ, ಮಿಥುನ ಲಗ್ನ, ನವಮಿ ತಿಥಿ. ಓಕೆ ಗುರುಜಿ ಹೇಳಿದ್ರೆ. ಹಲೋ, ನಮಸ್ತೆ. ಹರಿ ಓಂ ಗುರುಜಿ. ನಾರಾಯಣ ಹೇಳಿಮ್ಮ, ಏನಾಗ್ಬೇಕಿತ್ತು ಮಗಳ ಬಗ್ಗೆ? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಎಷ್ಟು ವಯಸ್ಸು? 10th ಇದ್ದಾಳೆ ಅವಳು, 15 ವರ್ಷ. ಚೆನ್ನಾಗಿ ಓದ್ತಿದ್ದಾಳ? ಚೆನ್ನಾಗಿ ಓದ್ತಿದ್ದಾಳೆ ಸರ್. ಏನ್ ಕೇಳ್ಬೇಕು ಅಂತ ಮಾಡಿದ್ರಿ?
ಫ್ಯೂಚರ್ ಹೆಂಗಿದೆ, ವಿದ್ಯಾಭ್ಯಾಸಕ್ಕೆ ಏನಾದ್ರು ಅಡೆತಡೆ ಇದೆಯಾ ಕೇಳ್ಬೇಕಿತ್ತು. ಅಲ್ಲ, ಇವತ್ ಸಾಯಂಕಾಲ ರಾತ್ರಿ ಊಟ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ನಾಳೆ ಹೆಂಗಿದೆ ಅಂತ ಕೇಳ್ತಾರಲ್ಲ ನಮ್ ಜನ, ಯಾವತ್ ಬುದ್ಧಿ ಕಲಿತಾರೆ ಅಂತ ಗೊತ್ತಿಲ್ಲ. ಸುಳ್ಳಲ್ವಮ್ಮ ಇದು. ಬೆಳಿಗ್ಗೆ ಏನಾಗತ್ತೆ ಅಂತ ಯಾವಾಗ ಹೇಳಕ್ ಆಗತ್ತಾ ಇತಿಹಾಸದಲ್ಲಿ? ಮತ್ತೆ ಇದೆಲ್ಲ ಕೇಳ್ತಾರಲ್ಲ ಜನ, ಹೇಳೋಣ. ಫಸ್ಟ್ ಆಫ್ ಆಲ್ ನಿಮ್ ಕರೆ ಕೊಟ್ಟಿದ್ದೆ ತಪ್ಪು ಅಂತ ಅನ್ಕೋತೀನಿ ನಾನು. ನಾನು ಜ್ಯೋತಿಷ್ಯ ಹೇಳಿ ಪಂಚಾಂಗ ಇಟ್ಕೊಂಡು ಕೂತಿಲ್ಲ ಇಲ್ಲಿ. ಫ್ಯೂಚರ್ ಕೇಳಿದ್ರೆ ದಯವಿಟ್ಟು ಸಮಯ ವೇಸ್ಟ್ ಮಾಡಿಬಿಡಿ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಫ್ಯೂಚರ್ ಯಾರು ಕೇಳಿದ್ರು ಹೇಳಬಲ್ಲ, ಹೇಳಬಾರ್ದು ನೀವು ಕೇಳಬಾರ್ದು, ಬೇಜಾರು ಮಾಡ್ಕೋಬೇಡಿ. ಸಾಕಷ್ಟು ಸಲ ಹೇಳ್ತೀನಿ ನಾನು, ಶಾಸ್ತ್ರ ಹೇಳಕ್ ಬಂದಿಲ್ಲ ಅಂತ. ನಿಮ್ಮ ದೇಹದ ಬಗ್ಗೆ ಕೇಳಿ, ನಿಮ್ಮ ಅಭಿರುಚಿಗಳ ಬಗ್ಗೆ ಕೇಳಿ, ನೆಮ್ಮದಿಯಾಗಿ ಬದುಕಬೇಕು ಕೇಳಿ, ಮದುವೆ ಮಾಡ್ಕೊಂಡು ಹೇಗೆ ಮಾಡ್ಕೋಬೇಕು ಕೇಳಿ, ಮಗು ಹೆಸರಿಟ್ಟರೆ ಹೇಗಿಡ್ಬೇಕು ಕೇಳಿ, ಆ ಸತ್ಯ ತಿಳ್ಕೊಳ್ಳಿ. ಕತೆ ಕೇಳ್ತೀರ ಯಾಕೆ? ಫ್ಯೂಚರ್ ಅಂತೆ. ಭಗವಂತನಿಗೆ ಪ್ರೀತಿ. ಓಕೆ ಗುರುಜಿ, ಇನ್ನು ಗುರುಜಿ ನೀವು ಹೇಳ್ತಾ ಇದ್ವಿ ಮನೆಯ ಅಭಿವೃದ್ಧಿಯ ಕುರಿತಾಗಿ ಹೆಣ್ಣಿನ ಪಾತ್ರ ಪ್ರಾಮುಖ್ಯತೆ ಎಷ್ಟು ಮಟ್ಟಿಗೆ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ಹೇಳ್ತಾ ಇದ್ರಿ. ಇಲ್ಲಿ ವಿಷಯ ಹೇಳ್ತಾ ಹೋಗ್ತಾ ಇರತಕ್ಕಂತ ವಿಚಾರದಲ್ಲಿ ಸಾಕಷ್ಟು ಜನಕ್ಕೆ ಏನಪ್ಪಾ ಇದು ಈ ತರ ಹೇಳ್ತಾರಲ್ಲ ಅಂತ ಭಯ ಆಗತ್ತೆ, ಬೇಜಾರು ಬರುತ್ತೆ, ಕೋಪ ಬರುತ್ತೆ, ಚಿಂತೆ ಇಲ್ಲ. ಸತ್ಯ ಸತ್ಯವಾಗಿರ್ಬೇಕು. ಯಾರು ಬೇಜಾರು ಮಾಡಿಕೊಂಡು ಅದು ನನಗೆ ಅದು ಅವಶ್ಯಕತೆ ನನಗಿಲ್ಲ. ಯಾಕೆ ಅಂದರೆ ಕಠೋರ ಸತ್ಯ ಎಲ್ಲಿರುತ್ತೆ ಜೀವನದಲ್ಲಿ ಒಳ್ಳೆಯದಾಗತ್ತೆ. ಕಹಿ ಔಷಧಿ ಬೇಗ ಗುಣ ಆಗತ್ತೆ, ಸಿಹಿ ಔಷಧಿ ಬೇಗ ಗುಣ ಆಗಲ್ಲ. ನಾವು ಯಾವುದೇ ಕಾರಣಕ್ಕೂ ಹಂಗೆ ಮಾಡಿ ಫ್ಲ್ಯಾಟ್ ಮಾಡಿ ಚಿಕ್ಕದು ಓಲಾಗಿದೆ ಹಂಗೆ ಸಿಮೆಂಟ್ ಪೌಡರ್ ಹಾಕಿ ಮೆತ್ತಬಿಡಿ ಅಂತ ಹೇಳಲ್ಲ. ಶಾಶ್ವತವಾದ ಪರಿಹಾರ ಬೇಕಾ, ತಾತ್ಕಾಲಿಕ ಪರಿಹಾರ ಬೇಕಮ್ಮ? ಶಾಶ್ವತವಾದ ಪರಿಹಾರ. ಈ ಅಭ್ಯಾಸ ಬರಲಿ ಅಂತ ನಮ್ಮ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಚುಚ್ಚಿ 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 ಹೇಳ್ತೀನಿ, ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತವಾದ ಪರಿಹಾರ. ನೆಮ್ಮದಿಯಾಗಿ ಬದುಕ್ಬೋದು, ನೆಮ್ಮದಿಯಾಗಿ ಮಲಗ್ಬೋದು. ಅದಕ್ಕೆ ಇಷ್ಟೊಂದು ಹೋರಾಟ. ಯಾವುದು ಹೆಲ್ತ್ ಗುರು? ಏನು ಹೋರಾಟ? ಜ್ಞಾನ ಮಾರ್ಗದಲ್ಲಿ ಹೋಗ್ಲಿಕ್ಕೆ, ಶಾಸ್ತ್ರ ಕೇಳೋ ಅಭ್ಯಾಸವನ್ನು ದೂರ ಮಾಡಲಿಕ್ಕೆ. ಪ್ರಪಂಚದ ಇತಿಹಾಸದಲ್ಲಿ ಅದರಂಥ ತಪ್ಪು ಮಾಹಿತಿ ಇನ್ನೊಂದಿಲ್ಲ, ಹೇಳ್ತಾನೇ ಇದ್ದೀನಿ. ಯಾವತ್ತು ತಗೋತಾರೋ ಯಾವತ್ತು ಬದಲಾವಣೆ ಹತ್ರ ಗೊತ್ತಿಲ್ಲ. ಅಂದ್ರೆ ನಿಮ್ಮಂತಹ ಧರ್ಮ ಮಾರ್ಗದರ್ಶಿಗಳು ಕೂಡ ಅವ್ರಿಗೆ ಬೇಕಾಗಿರುವಂತಹದ್ದು ಗುರುಜಿ. ನೀವು ಸಾಕಷ್ಟು ವರ್ಷಗಳಿಂದ ಆಯುಷ್ ಟಿವಿನಲ್ಲಿ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮವನ್ನ ಜನತೆಗೂ ಕೂಡ ಮುಟ್ಟಿಸ್ತಾ ಇದ್ದೀರಾ, ನಿಮಗೂ ಸಹ ಸಾಕಷ್ಟು ಜನ ವೀಕ್ಷಕರು ನಿಮ್ಮ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿ ಮಾಡ್ಕೊಳ್ಬೇಕು, ಹೀಗೂ ಇರುತ್ತಾ ಅನ್ನೋಂತಹ ಸಂಶಯ ಒಂದ್ ಕಡೆ, ಇವರು ಈ ರೀತಿ ಹೇಳ್ತಾರೆ ನಾವು ಹೇಗೆ ಏನ್ ಮಾಡ್ಬೇಕು ಅನ್ನೋಂತಹ ಕ್ವೆಶ್ಚನ್ ಕೂಡ ಅವರಲ್ಲೂ ಉದ್ಭವ ಆಗುತ್ತೆ ಗುರುಜಿ. ಅಲ್ಲಲ್ಲ, ಇದು ತುಂಬಾ ವಿಚಿತ್ರವಾಗಿ ಉತ್ಪತ್ತಿ ಆಗತ್ತೆ. ಅಂದ್ರೆ ಏನಪ್ಪ ಇವ್ರು ಮಾತಾಡ್ಸೋದೆ ಕಷ್ಟನಾ, ಇಷ್ಟೊಂದೆಲ್ಲ ವಿಚಾರ ಇದೆಯಲ್ಲ, ಆಮೇಲೆ ಇದು ಮಾಡ್ಕೊಳ್ಳೋದು. ಆ ವಿಚಾರವನ್ನ ನಮ್ಮ ಜನತೆಗೆ ತುಂಬಾನೇ ಸೂಕ್ಷ್ಮವಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ. ಅದು ನೀವು ಹೇಳ್ದಾಗೆ ಕಹಿ ಸತ್ಯ ಇರಬಹುದು, ಕಠೋರವಾಗಿರ್ಬಹುದು, ಆದ್ರೆ ಅದು ಅವಾಗ ಕೇಳಕ್ಕಷ್ಟೇ ತುಂಬಾ ನಮ್ಗೆ ನೋವಾಗ್ಬಹುದು, ಆದ್ರೆ ಫ್ಯೂಚರ್ ವೈಸ್ ಅದರಲ್ಲಿ ತುಂಬಾನೇ ನಮ್ಗೆ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಈಗ. ಯಾಕಂದ್ರೆ ಗುರುಜಿ, ನಮ್ಮ ದೇಶದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜ್ಯೋತಿಷ್ಯ ಅನ್ನುವಂತಹದಕ್ಕೆ ಜೋತ್ ಬಿದ್ದಿದೀವೇನೋ ಅನ್ನುವಷ್ಟು ಕೂಡ ಇದ್ದೇ ಇರುತ್ತೆ. ಚೆನ್ನಾಗಿ ಹೇಳಿದೆ ನೋಡಮ್ಮ, ಜೋತ್ ಬಿದ್ದೋಗಿದ್ದೀವಿ. ಯಾಕೆಂದ್ರೆ ಇದು ಇಡೀ ಪ್ರಪಂಚಾದ್ಯಂತ ನನ್ನ ತಿಳಿದ ಮಟ್ಟಿಗೆ ನನಗನ್ನಿಸ್ತಾ ಇದೆ, ಪ್ರಪಂಚಾದ್ಯಂತ ಇದನ್ನ ನೀರಲ್ಲಿ ಓದು ನೀರು ಹೆಂಗೋಗುತ್ತೆ ಹಂಗೆ ಈಜ್ಕೊಂಡು ಹೋಗಬೇಕು ಅಂತ ಈ ಜ್ಯೋತಿಷಿಗಳು ಮಾಡಿರೋ ಪ್ಲಾನ್ ಇದು. ನೀರು ಹೇಗೆ ಹೋಗುತ್ತೋ ಜೊತೆ ಹೋಗ್ಬಿಡೋಣ, ಶ್ರಮ ಇಲ್ವಲ್ಲಮ್ಮ, ಹೌದಲ್ಲ? ಈ ಹೆಲ್ತ್ ಗುರು ವಿಷಯ ಏನಪ್ಪಾ ಅಂದ್ರೆ ನೀರಿಗೆ ಆಪೋಸಿಟ್ ಆಗಿ ಕಷ್ಟ ಇದೆ ಮುಂದಕ್ಕೆ ಹೋಗ್ಲಿಕ್ಕೆ, ಬೆಂಕಿಯನ್ನು ದಾಟ್ಕೊಂಡು ಮುಂದೆ ಹೋಗ್ಬೇಕು. ಕಾರಣ ಯಾವಾಗ ನೀವು ಈ ಸತ್ಯವನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಿರೋ ಶ್ರಮ ಇವತ್ತಾಗ್ಬೋದು, ನಾಳೆ ನೆಕ್ಸ್ಟ್ ಜನರೇಷನ್ ಅನುಕೂಲ ಆಗುತ್ತೆ. ಓಕೆ ಗುರುಜಿ, ಈಗ ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಮ್ಯಾಮ್. ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ಬೆಂಗಳೂರಿಂದ ಮ್ಯಾಮ್. ನಿಮ್ ಹೆಸರು ಅಮ್ಮ? ನವ್ಯ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ರಾಶಿ ನಕ್ಷತ್ರ ಲಗ್ನ ತಿಥಿನ ತಿಳಿಸ್ಕೊಡಿ ಮಾ. ದಯವಿಟ್ಟು ಕ್ಷಮಿಸಿ ಮ್ಯಾಮ್, ನಂದು ಲಗ್ನ ತಿಥಿ ಗೊತ್ತಿಲ್ಲ. ಋಷಿಕ ರಾಶಿ ಅನುರಾಗ ನಕ್ಷತ್ರ. ಗುರುಜಿ ಅವರು ಇದಾರೆ ಮಾತಾಡ. ಹಲೋ ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಗುರುಜಿ. ಏನಾಗ್ಬೇಕಿತ್ತಮ್ಮ? ನಂದು ಆರೋಗ್ಯದ ಬಗ್ಗೆ ಕೇಳ್ಬೇಕು. ಎಷ್ಟು ವಯಸ್ಸು? ತುಂಬಾ ಖುಷಿ ಆಗ್ತಿದೆ ನಿಮ್ ಹತ್ರ ಮಾತಾಡೋದು. ಸದ್ಯ ಬೇಜಾರಾಗಿಲ್ವಾ? ಬೇಜಾರಿಲ್ಲ ಗುರುಜಿ, ಹುಷಾರಿಲ್ಲ ಅಷ್ಟು ಬಿಟ್ರೆ. ಎಷ್ಟು ವಯಸ್ಸು? ಎಷ್ಟು ವಯಸ್ಸು ನಿಮ್ಗೆ? 26 ವರ್ಷ ಗುರುಜಿ. ಓ ಮೈ ಗಾಡ್. ಯಾವ ವಾರ ಹುಟ್ಟಿದ್ದು? ಬುಧವಾರ ಗುರುಜಿ. ಓಕೆ,
ನೀವು ಇದು ನಂಬಿಕೆ ಅನ್ನೋದು ಇತ್ತ ನಿಮ್ಗೆ ಅಮ್ಮ ಮೊದಲಿಂದ ಅಟ್ಲೀಸ್ಟ್ ಕೊನೆ ಪಕ್ಷ ಇದೆಲ್ಲ ತಿಳ್ಕೊಳ್ಳೋದು ಇದೆ ಅಂತ ಗೊತ್ತಿತ್ತ? ಈಗ ಗೊತ್ತಾಯ್ತಾ? 3 ವರ್ಷದಿಂದ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಗೊತ್ತಿ ನಾನು. ಮತ್ತೆ ಏನು ಏನು ಅರ್ಥ ಆಯ್ತು ನಿಮ್ಗೆ ಕಾರ್ಯಕ್ರಮದಲ್ಲಿ ಏನ್ ತಿಳ್ಕೊಂಡ್ರಿ? ಹೋಗ್ಲಿ, ಎಲ್ಲ ತಿಳ್ಕೊಂತ ಇದೀನಿ ಗುರುಜಿ. ನಮ್ ಮನೆಯವರು ನನ್ನ ಎಷ್ಟು ಹೇಳಿದ್ರು ನನ್ನ ಮಾತು ಅಷ್ಟೊಂದು ಕೇಳಲ್ಲ. ತುಂಬಾ ಮನೇಲಿ ಕೆಲಸ ಜಾಸ್ತಿ ನನ್ಗೆ. ಮದ್ವೆ ಯಾವಾಗಿದೆ? ಅವಾಗ 17 ವರ್ಷಕ್ಕೆ ಮದ್ವೆ ಆಗಿದೆ ಗುರುಜಿ ನನ್ಗೆ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಈ ಕಾಲದಲ್ಲಿ ಇವತ್ತಿನ ಹೋಗೋ ಸ್ಪೀಡ್ ಮಕ್ಕಳಲ್ಲಿ 15ಕ್ಕೆ ಮದುವೆ ಮುಗಿಸಿದ್ರೆ ಬಚಾವ್, ಇಲ್ಲಾಂದ್ರೆ ಔಟ್ ಆಫ್ ಲೈನ್. ಇವ್ರು ಹುಡುಕ್ಬೇಕು, ಹೋದ್ರು ಇನ್ನೂ ಬರಲಿಲ್ಲ, ಏನಾಯ್ತು ಗೊತ್ತಿಲ್ವಲ್ಲ ಅಂತ. ಇದು ಯಾಕಮ್ಮ ಭಯ ಬೇಕು? ಏನು ಹೇಳ್ತೀನಿ ತಾಯಿ, ಯಾಕೆ ಅಂದರೆ ಫುಡ್ಡು ಆ ಥರ ಇದೆ. 5 ವರ್ಷದ ಮಗುವಿಗೆ ಲವ್ ಅನ್ನೋದು ಕ್ರೇಜ್ ಆಗಿ ನೋಡುತ್ತೆ. ಯಾಕೆಂದ್ರೆ ಕೈ ಕೊಟ್ಟಿರ್ತೀವಲ್ಲ ಡಬ್ಬಿ, ಏನು ಫೋನ್ ಮೊಬೈಲು ಅಷ್ಟೇ. ನಾವು ಅನ್ಕೊಂಡಿರ್ತೀವಿ ನಮ್ದು ಮಗು ಅಂತ. ನೋ, ರಾಂಗ್, ಮಗು ಅಲ್ಲ ಅದು. ಮನಸ್ಸಿಗೆ ಏನಾದ್ರು ವಯಸ್ಸಿದೆಯೇನಮ್ಮ? ಇಲ್ಲ ಅಲ್ಲ. ನಾವು ಈ ಸತ್ಯ ಅರ್ಥ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಕೂರಿಸೋದು ನಾವು ಎರಡೇ ಜಾಗದಲ್ಲಿ, ಒಂದು ಟಿ ವಿ ಹಾಕೋದು ಇಲ್ಲ ಮೊಬೈಲ್ ಕೊಟ್ಬಿಡೋದು. ಏನೋ ಮಾಡ್ಕೋವಾಗ ಕಡೆ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಸರಿ. ಅವರು ನಮ್ಮ ಮನೆಯವ್ರು ಅರ್ಥ ಮಾಡ್ಕೋಬೇಕಲ್ವಾ ಗುರುಜಿ? ಮಕ್ಕಳು ನಿಮ್ಮ ಮನೆಯವರಲ್ಲ ತಾಯಿ, ಪ್ರಪಂಚಾದ್ಯಂತ ಮಕ್ಕಳು ಹಿಂಗೆ ಹಾಳು ಮಾಡ್ತಿರೋದು. ಮೊಬೈಲ್ ಕೈ ಕೊಟ್ಟು ಅದು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಸರಿ, ಅದೇನಾದ್ರು ನೋಡ್ಕೊಳ್ಳಿ. ಅವ್ರ ಜೊತೆ ನಾವು ಕಾಲ ಕಳಿಯೋಕೆ ನಮ್ಗೆ ಟೈಮ್ ಇಲ್ವಲ್ಲ. ನಾನು ನೋಡಿದ್ರ ಮತ್ತೆ ಮಕ್ಕಳಾಕ್ ಮಾಡ್ಕೋಬೇಕಿತ್ತಮ್ಮ. ನಾನು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ಮದುವೆನು ಮಾಡ್ಕೋಬಾರ್ದು ಟೈಮ್ ಇಲ್ಲದೆ ಇರೋರು. ಸುಮ್ನೆ ಹೆಂಗ ದುಡ್ಕೊಂಡು ಇದ್ಬಿಡ್ಬೇಕು, ಪಾರ್ಟ್ ಟೈಮ್ 24x7 ದುಡಿತಾರಿ ತಿಂತಾರಿ ಮಲ್ಕೋತಾರಿ, ಎಲ್ಲ ಹೊಟ್ಟೆ ಹಸ ಹೋಟ್ಲ ತಿನ್ಕೊಂಡು ಮಲ್ಕೊಂಬಿಡಿ, ಫಿನಿಶ್. ಮದುವೆ ಯಾಕೆ, ಮಕ್ಕಳ್ಯಾಕೆ? ಅಮ್ಮ, ಅನ್ಫಿಟ್ ಮಕ್ಕಳನ್ನ ಬೀದಿ ತರಬಾರ್ದು, ನಾವು ಸಮಾಜ ಕೊಡಬಾರ್ದು, ಹೌದಲ್ಲ? ನಾಳೆ ಪ್ರಜೆ, ಇವತ್ತಿನ ಮಗು ನಾಳೆ ಪ್ರಜೆ. ಆ ಮಗುವನ್ನ ನೀವು ಮಾನಸಿಕವಾಗಿ ಹಿಂಸೆ ಪಟ್ಟು ಬೆಳೆಸಿ ರೋಗಗ್ರಸ್ತ ಮಗುವಾಗಿ ಬೆಳೆಸಿದ್ರೆ ಆ ಮಗು ಈ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅಂತ ಮಗುವನ್ನ ಕೊಟ್ಟ ತಂದೆ ತಾಯಿಗಳಿಗೆ ಸಾವಲ್ಲೂ ಕೂಡ ಒಳ್ಳೆ ಸಾವು ಬರಲ್ಲ. ಪಾಪಿ ಮಕ್ಕಳ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಸಾವು ಚೆನ್ನಾಗಿ ಬರಲ್ಲ. ಆರೋಗ್ಯವಾದ ಮಕ್ಕಳಿಗೆ ಜನ್ಮ ಕೊಡ್ಬೇಕಪ್ಪ ಅಮ್ಮ. ಗೊತ್ತಿಲ್ಲ, ಹೇಳ್ತಿಲ್ಲ. ಈ ಮೂಲಕ ಒಂದು ವಿಷಯ ಹೇಳ್ತೀನಿ ನಂಗಿಮ್ಮ, ಈ ಜ್ಯೋತಿಷಕ್ಕೆ ಜ್ಯೋತಿ ಬಿದ್ದಿರತಕ್ಕಂಥದಕ್ಕೆ ಒಂದು ವಿಷಯ ಹೇಳ್ತೀನಿ ಮಾತಿಗೆ. ಒಂದು ಸತ್ಯವನ್ನ ಹೇಳಲೇಬೇಕಾಗತ್ತೆ. ಮದುವೆ ಮಾಡುವಂತ ಹೆಣ್ಣು ಗಂಡಿಗೆ ಸಾಮಾನ್ಯವಾಗಿ ಗಣಕೂಟಗಳು ಮಾಂಗಲ್ಯ ಕೂಟಗಳು ಕೇಳುವಂತ ಅಭ್ಯಾಸ ಇದೆ. ಅದು ಸರಿ ಮಾಡಬಹುದು ಅಂತ ಹೇಳ್ತಾರೆ. ಅಮ್ಮ, ಇದನ್ನೇ ಪಕ್ಕ ಪ್ಯೂರ್ಲಿ ಸುಳ್ಳು ಅಂತ ಹೇಳೋದು. ಕೇಳಾದ್ಮೇಲೂ ಅದು ಚೆನ್ನಾಗಾಗಲ್ಲ. ಕಾರಣ ಏನು? ಕೇಳಿದರೆ ಮಾಡಿದರೆ ಕರೆಕ್ಟ್ ಎಲ್ಲ ಹೇಳಿದ್ದಾರೆ, ಅವ್ರು ಹೇಳ್ದಂಗೆಲ್ಲ ಮಾಡಿದ್ದಾರೆ, ಶಾಸ್ತ್ರಾನುಸಾರವಾಗಿ ಹೆಣ್ಣು ಗಂಡನೆಲ್ಲ ಇದು ಮಾಡಿದ್ದಾರೆ, ಮದುವೆನೂ ಮಾಡಿದ್ದಾರೆ, ಯಾವುದು ತಪ್ಪಿಸಿಲ್ಲ. ಆದರೂ 3 ದಿನಕ್ಕೋ 15 ದಿನಕ್ಕೋ 3 ತಿಂಗಳು ಓಡೋಗ್ಬಿಡ್ತಾರೆ, ಇಲ್ಲ ಕಿತ್ತಾಡ್ಕೋತಾರೆ. ಏನು ಕಾರಣ ಈಗ ಅದಕ್ಕೆ? ಅಟ್ಲೀಸ್ಟ್ ಏನೋ ಹೇಳೋಕ್ಕಾಗತ್ತಾ? ಎಲ್ಲ ಮಾಡಿದ್ಮೇಲೆ ಹೇಳ್ದವ್ರು ಸರಿ ಇಲ್ಲ ಅಂತಾನ, ಕೇಳ್ದವ್ರು ಸರಿ ಇಲ್ಲ ಅಂತಾರ, ಮದುವೆ ಆದವ್ರು ಸರಿ ಇಲ್ಲ ಅಂತ, ಇದಕ್ಕೆ ಉತ್ತರ ಏನಮ್ಮ ಅಂದಾಜಾಗಿ ಹೇಳಿದ್ರೆ? ಹೊಂದಾಣಿಕೆ ಇಲ್ಲ. ಆ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣ ಏನು? ಅದು ಅಲ್ಲೇ ಪ್ರಾಬ್ಲಮ್ ಇರೋದು. ಈಗ ಹೊಂದಾಣಿಕೆ ಇಲ್ವೋ ಕಿತ್ಕೊಂಡು ಹೋಗೋಯ್ತೋ, ಅಥವಾ ಅವ್ರ ಮೊದಲು ಇನ್ನೊಂದು ಮದುವೆ ಆಗೋಯ್ತೋ, ಅಥವಾ ಇನ್ನೊಬ್ಬೇನೋ ಇರಬಹುದು, ಇನ್ನೊಂದು ಏನು ಬೇಕಾದ್ರೂ ಬರ್ಬೋದು. ಇದರಲ್ಲಿ ಕಾರಣ ಹಲವಾರು ಇರ್ಬೋದು. ಇದು ಯಾಕೆ ಕಂಡುಹಿಡಿಯಲಿಲ್ಲ? ಕಂಡುಹಿಡಿಬೇಕಾ ಬೇಡವಾ? ಅದು ಕಂಡುಹಿಡಿಬೇಕು ಅಂದರೆ ಏನು ಅಂದರೆ, ಯಾವ ವಂಶದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಮದುವೆ ಮಾಡುವಂಥ ತಂದೆ ತಾಯಿಗಳು ದಾಂಪತ್ಯ ಸುಖವನ್ನು ಅನುಭವಿಸಿದ್ದರೆ ಆ ಮಕ್ಕಳಿಗೆ ಸುಖ ಸಿಕ್ಕತ್ತೆ. ಇವರು ಒಡೆದಾಡ್ಕೊಂಡು ಬಡದಾಡ್ಕೊಂಡು ಕಿತ್ತಾಡ್ಕೊಂಡು ಗಂಡನ ಬಿಟ್ಟೆಲ್ಲೋ ಹೋಗಿ ಹೆಂಡತಿ ಬಿಟ್ಟೆಲ್ಲೋ ಹೋಗಿ ಏನೇನೋ ಮಾಡಿ ಪ್ಯಾಚ್ ಹಾಕ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿ ಮಕ್ಕಳು ಮದುವೆ ಮಾಡೋ ಟೈಮ್ಗೆ ಇವ್ರು ಬಂದು ಜಾಯ್ನ್ ಆಗ್ತಾರೆ. ಕೆಲವೊಂದು ಸಾರಿ ಹೇಳ್ತೀನಿ ನಾನು, ಹೌದಾ? ಈ ಸಮಸ್ಯೆಗಳನ್ನು ನೋಡಿದ ಮೇಲೆ ಮಕ್ಕಳಿಗೆ ಮದುವೆ ಮಾಡ್ಬೋದಾ? ಇದನ್ನು ಶಾಸ್ತ್ರ ಹೇಳೋರು ಯಾಕೆ ಹೇಳ್ತಾ ಇಲ್ಲ? ನೀವು ಗಂಡ ಹೆಂಡತಿ ತಂದೆ ತಾಯಿ ನೆಮ್ಮದಿಯಾಗಿ ಸುಖವಾಗಿ ಸಂಸಾರ ನಡೆಸಿಲ್ಲ ಅಂದ ಮೇಲೆ ನಿಮ್ಮ ಮಕ್ಕಳಿಗೆ ದಾರಿ ಇಲ್ಲ, ಕ್ಲೋಸ್ ಆಗಿದೆ, ಮುಚ್ಚಿದೆ, ರಸ್ತೆ ಇಲ್ಲ ಹೇಳ್ಬೇಕಾ ಬೇಡ? ಯಾರು ಹೇಳ್ತಾ ಇದ್ದಾರೆ? ನಾನು ಈ ಪ್ರಶ್ನೆ ಕೇಳ್ತೀನಿ, ಯಾರೇ ಹೇಳಿ, ದಯವಿಟ್ಟು ತಂದೆ ತಾಯಿ ಇಷ್ಟ್ರಿ ಕೊಡಿ ಫಸ್ಟ್. ಅಪ್ಪ ಅಮ್ಮ ಕರೆಕ್ಟ್ ಸಂಸಾರ ಮಾಡಿದ್ದಾರ? ಇಲ್ಲ. ಸ್ವಾಮಿ, ಸಂಸಾರ ಅಂದಮೇಲೆ ಅವೆಲ್ಲ ಇದ್ದದ್ದೇ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಮತ್ತೆ ಮದುವೆ ಮಾಡೋಕೆ ಇವೆಲ್ಲ ಯಾಕೆ ಕೇಳಿದ್ರಿ? ಮಾಡಿಬಿಟ್ಬಿಡಿ, ಶಾಸ್ತ್ರ ಕೇಳಿದ್ರಿ, ಶಾಸ್ತ್ರೋಕ್ತವ ಮದುವೆ ಮಾಡಿದ್ರಿ, ಹಣ ಖರ್ಚು ಮಾಡಿದ್ರಿ, ಸಾಲಕ್ಕೆ ಸಿಕ್ಕಾಕೊಂಡ್ರಿ, ಚೌಡ್ರಿಗೆ ದುಡ್ಡು ಖರ್ಚು ಮಾಡಿದ್ರಿ. ಹೆಣ್ಣು ಗಂಡಿಗೇನು ಮಾಡಲಿಲ್ಲ, ಚೌಡ್ರಿಗೆ ಅರೇಂಜ್ ಮಾಡಿದ್ರು, ಆಲ್ಬಮ್ ರೆಡಿ ಮಾಡಿಸಿದ್ರು, ಆರ್ಕೆಸ್ಟ್ರಾ ಜೋರಾಗಿ ರಿಸೆಪ್ಷನ್ ಮಾಡಿದ್ರು. ಯಾರಿಗಿದು? ಚೌಡ್ರಿಗೆ ಎಲ್ಲ ಮಾಡಿದ್ದು, ಹೆಣ್ಣು ಗಂಡಿಗೇನು ಮಾಡಲಿಲ್ಲ. ಇದಕ್ಕೊಂದು ಮದುವೆ, ಇದಕ್ಕಷ್ಟು ಕೋಟಿಗಟ್ಟಲೆ ಖರ್ಚು ದುಡ್ಡು, ಸಾಲಗಾರರಾಗಿ ಬೀದಿ ನಿಂತ್ಕೋಬೇಕು ಮದುವೆ ಮಾಡಿ. ಅವರು ಚೆನ್ನಾಗಿಲ್ಲ, ಮದುವೆ ಮಾಡಿದ್ರು ಚೆನ್ನಾಗಿಲ್ಲ. ಈಗ ಅಮ್ಮ 26-27 ವರ್ಷಕ್ಕೆ
ಎಷ್ಟೊಂದು ಅನಾರೋಗ್ಯ ಅನುಭವಿಸ್ತಾ ಇದೆ. ಈ ಸತ್ಯವನ್ನು ತಿಳಿಸಿ ಅನಾರೋಗ್ಯ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣಿಗೆ ಮದುವೆ ಮಾಡಿದ್ರೆ ಮುಂಚೆ ಏನು ಮಾಡಬೇಕಿತ್ತು, ಆ ದೇಹ ಏನಾಗಿದೆ, ಆ ದೇಹದಲ್ಲಿ ಇಲ್ಲಿ ಡ್ಯಾಮೇಜ್ ಇದೆ, ಅದಕ್ಕೆ ಕಾರಣ ಏನು, ಇದನ್ನು ನೋಡಿ ಮಾಡಿ ಮದುವೆ ಮಾಡಬೇಕಾ? ಸೀರೆ ಉಟ್ಕೊಂಡ್ರೆ ಮೇಕಪ್ ಮಾಡಿಬಿಟ್ಟು ಚೆನ್ನಾಗಿದೆ, ಹೆಣ್ಣು ಚೆನ್ನಾಗಿದೆ, ಗಂಡು ಚೆನ್ನಾಗಿದೆ, ಮದುವೆ ಮಾಡಿಬಿಟ್ರು, ಮೇಲ್ ಚೆನ್ನಾಗಿದೆ, ಒಳಗೆಲ್ಲ ಉಳ್ಕೊ, ಅಂದರೆ ಅನಾರೋಗ್ಯ. ಆರೋಗ್ಯ ಅಂತಕ್ಕಂಥದ್ದಕ್ಕೆ ಏನು ಹೇಳ್ಬೋದು, ಸಂತೋಷ ಸಿಗುತ್ತೆ, ಹೌದಲ್ಲಮ್ಮ? ಆರೋಗ್ಯವಾಗಿದ್ದರೆ ಗಂಡ ಹೆಂಡತಿ ಖುಷಿಯಾಗಿರ್ತಾರೆ. ಆರೋಗ್ಯ ತಪ್ಪದಾಗಲೇ ಗಂಡ ಹೆಂಡತಿ ಜಗಳ ಆಡೋದು. ಈ ಆರೋಗ್ಯ ಕೆಟ್ಟಿರುವಂಥ ಹೆಣ್ಣು ಗಂಡೆ ಪ್ರಪಂಚಾದ್ಯಂತ ಇರೋರು, ಹೌದಾ? ಮತ್ತು ಮದುವೆ ಹೆಂಗೆ ಮಾಡ್ತೀರ ಅವ್ರಿಗೆ? ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಒಂದಕ್ಕೆ ಅದು ಹೆಣ್ಗೋ ಬರ್ಬೋದು ಗಂಡಿಗೆ ಬರ್ಬೋದು, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅದೇನು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ? ಒಂದಕ್ಕೆ ಹೊಟ್ಟೆ ಹಸುವಾಗದೇ ಇಲ್ಲ, ಯಾವಾಗಲೋ ನಿಂತ್ಕೊಂಡು ಬಂದ್ಕೊಂಡು ಹೆಂಗೋ ತಿನ್ಕೊಂಡು ಹೆಂಗೋ ಬಿದ್ಕೊಳ್ಳೋದು ಒಂದು ಕಡೆ, ಅದು ಗಂಡ ಯಾಕೆ ಹೆಂಡತಿ ಯಾಕಲ್ಲಿ? ಚಪಲತೆ, ಹುಚ್ಚು, ಇದಕ್ಕೆ ಹುಚ್ಚು ಗ್ರಂಥಿ ರೋಗ ಅಂತಾರೆ. ಸುಮ್ ಸುಮ್ಮನೆ ಹೇಳೋದು, ಸುಮ್ ಸುಮ್ಮನೆ ನಗೋದು, ಸುಮ್ ಸುಮ್ಮನೆ ಓಡೋಗೋದು, ಸುಮ್ ಸುಮ್ಮನೆ ಕಾಟ ಕೊಡೋದು, ಈ ಏನಮ್ಮ ಇದೆಲ್ಲ ಮದುವೆ ಬೇಕಾಯ್ದಲ್ಲ, ಏನು ಅರ್ಥ ಇದೆ ಮದುವೆ ಮಾಡಿದ್ರೆ ಇದರಲ್ಲಿ? ಇದಕ್ಕೆ ಸತ್ಯ ಹೇಳಕ್ಕೆ ಯಾರಿಗೂ ಗೊತ್ತಿಲ್ವಾ, ಹೇಳಕ್ಕೆ ಆಗ್ತಾ ಇಲ್ವಾ, ತಕತ್ತಿಲ್ವಾ, ವಿದ್ಯೆ ಕಲ್ತಿಲ್ವಾ, ಯಾಕೆ ಹೇಳ್ತೀರಾ ಸುಮ್ ಸುಮ್ ಸುಳ್ಳು ಸುಳ್ಳು? ಪ್ರಪಂಚ ಶೇಕಡ 80% ಭಾಗ ಹೊಟ್ಟೋಗಿದೆ ಈ ಡ್ಯಾಮೇಜಲ್ಲಿ, ಮತ್ತೇನು ನಾವು ಹೆಣ್ಕೊಳ್ಳೋದು? ಅದಕ್ಕೆ ಏನು ಹೇಳುತ್ತೆ ಅಂದರೆ, ಸಂಸಾರದಲ್ಲಿ ಹೆಣ್ಣಿಗೆ ವ್ರತ ಇಲ್ಲ, ಪೂಜೆ ಇಲ್ಲ, ದೇವಸ್ಥಾನ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಈ ಸತ್ಯವನ್ನು ಹೆಣ್ಣು ಮಕ್ಕಳು ಮಾಹಿತಿ ಕೊಡಬೇಕು. ಮಂತ್ರ ಹೇಳಿದ ತಕ್ಷಣ, ಪೂಜೆ ಮಾಡಿದ ತಕ್ಷಣ, ಅಷ್ಟೋತ್ತರ ಹೇಳಿದ ತಕ್ಷಣ ಮನೆ ಹಾಳಾಗೋದೇ ಇಲ್ಲಿ. ಯಾಕೆ ಅಂದರೆ ಹೆಣ್ಣಿಗೆ ನಿಜವಾದ ವ್ರತ ಪತಿ ಗಂಡ, ಆ ಗಂಡನಿಗೆ ವ್ರತ ಅಂತಕ್ಕಂಥದ್ದೇ ಪತಿಯು ವ್ರತ. ನಾವು ಪತಿಯು ವ್ರತ ಮಾಡಿಬಿಟ್ಟಿದ್ದೀವಿ, ಅದು ಸತ್ಯ ಗೊತ್ತಿಲ್ಲ ನಮಗೆ. ಪತಿಯು ವ್ರತೆಗೂ ಪತಿಯು ವ್ರತಕ್ಕೂ ಅರ್ಥನೇ ಗೊತ್ತಿಲ್ಲ. ಏನಮ್ಮ ಹೇಳಿ, ಇದಕ್ಕೆ ಉತ್ತರ ಕೊಡಲಿ, ಪತಿಯು ವ್ರತ ಯಾವುದು, ಪತಿಯು ವ್ರತ ಯಾವುದು? ಇನ್ನೂವರೆಗೂ ನಮ್ಮ ದೇಶ ಇನ್ನೂ ಓಪನ್ ಆಗಿಲ್ಲ ಅಕೌಂಟು. ಎಷ್ಟು ಸುಳ್ಳಾಗಿ ಹೋಗ್ತಾ ಇದ್ದೀವಲ್ವಾ, ತಪ್ಪಲ್ವಾ ಇದು? ಅಮ್ಮ ಕೇಳಿಸ್ಕೊಂಡಿ ಅಮ್ಮ, ಬೇಜಾರಾಯ್ತಾ? ಓಕೆ, ಮದುವೆ ಆಗಿದ್ದ ವಾರ ಯಾವುದು? ಭಾನುವಾರ. ಸಬಾಷ್. ಯಾರೋ ಬಂದು ತಿನ್ನಕ್ಕ ಅನ್ನ ತಿನ್ನಕ್ಕೋಸ್ಕರ ಇವ್ರು ಭಾನುವಾರ ಮದುವೆ ಮಾಡ್ಕೊಳ್ಳೋದು. ಎಲ್ಲ ಬರ್ಬೇಕಲ್ಲಮ್ಮ, ಕೆಲಸದವರೆಲ್ಲ ಬರ್ಬೇಕಲ್ಲ. ಯಾರ್ಬೋದು ಅನ್ನ ಹಾಕಕ್ ಮದುವೆ ಮಾಡ್ತಾರ, ಅದು ಗೊತ್ತಾಯ್ತಲ್ಲ. ಈಗ ಇಂಥ ಮದುವೆಗಳೇ ಮಾಡ್ತೀರಿ ನಮ್ಮ ದೇಶದಲ್ಲಿ, ಯಾವೊಂದು ಬಂದ್ರೆಷ್ಟು ಬಿಟ್ಟರೆಷ್ಟು. ನಿಜವಾದ ಸತ್ಯವಾದ ಮದುವೆ 5 ಜನ ಇರಬೇಕು ಮದುವೆನಲ್ಲಿ, ಓನ್ಲಿ 5 ಮೆಂಬರ್ಸ್ ಅಷ್ಟೇ. ಇನ್ನು ಮಿಕ್ಕದವರೆಲ್ಲ ಪಾಪಿಗಳೇ, ಎರಡು ಕಟ್ಕೊಂಡಿರೋನು ಬರ್ತಾನೆ, 8 ಬಿಟ್ಟಿರೋನು ಬರ್ತಾನೆ. ಅವರೆಲ್ಲ ಆಶೀರ್ವಾದ ಮಾಡ್ಬೋದಾ? ಅಂದ್ರೆ ನನ್ನ ಅಪ್ಲಿಕೇಶನ್ ನಿಮಗೂ ಆಗ್ತಾ ಇದೀನಿ, ನೀನು ಎರಡು ಮಾಡ್ಕೊಂತಾನ? ಅಲ್ಲ ಗುರುಜಿ, ಅಪ್ಪ ಮದುವೆ ಮಾವನಿಗೂ ಎರಡನೇ ಮದುವೆ ಆಗಿದೆ ಗುರುಜಿ. ಅದೇನೇ ಕಣಮ್ಮ ಹೇಳ್ತಿದ್ದೀನಿ, ಇದು ಬೇಕಾ ಅಂತ. ಅಮ್ಮ ಮದುವೆಗೆ ಎಲ್ಲ ಒಂದೇ ಮದುವೆ ಮಾಡ್ಕೊಂಡ್ರು ಬರ್ತಾರ? 8 ಬಿಟ್ಟವರು, ಗಂಡನ್ ಬಿಟ್ಟವರು ಅಂದ್ರೆ, ಇದನ್ನ ತಪ್ಪಾಗಿ ಯಾರು ದಯವಿಟ್ಟು ತಿಳ್ಕೋಬಾರ್ದು. ಎಲ್ಲರೂ ಮದುವೆ ಆಸೆ ಅಂತ ನೋಡಕ್ ಬರ್ತಾರೆ. ಅವ್ರ ಕೈನಲ್ಲಿ ನೀವು ಅಕ್ಷತೆಯಾಗಿ ಆಶೀರ್ವಾದ ಮಾಡಿಸಿದ್ರೆ ನನ್ನಂಗೆ ನೀನು ಬೇಗ ಹಿಂಗೆ ಆಗುವಂತ ಅರ್ಥನ ಅದು? ಏನಮ್ಮ, ಯಾವುದೋ ಹೆಣ್ಣಿಗೆ ದಾರಿ ಎರಿಕೆ, ಇವ್ರು ಯಾರು ಬಂದಿದ್ದೀರ, ಊಟ ಮಾಡ್ಕೊಂಡು ಹೋಗಿ ಅಷ್ಟೆ. ಹೆಣ್ಣು ಗಂಡು ಮುಟ್ಟಬೇಡಿ, ಅಕ್ಷತೆ ತಲೆ ಮೇಲೆ ಹಾಕಬೇಡಿ. ಪುರೋಹಿತರಿಗೆ ಹಾಕಕ್ಕೆ ಅರ್ಹತೆ ಇಲ್ಲ. ಪುರೋಹಿತನಿಗೆ ಮದುವೆ ಮಾಡಿಸ ಪುರೋಹಿತನಿಗೆ ಹೆಣ್ಣು ಗಂಡಿಗೆ ಅಕ್ಷತೆ ಹಾಕುವಂತ ಅರ್ಹತೆಗಳು ಇರೋದಿಲ್ಲ. ಯಾಕೆ ಅಂದ್ರೆ ಅವರ ಹಿಂದಿನ ರಹಸ್ಯ ಚೆನ್ನಾಗಿರ್ಬೇಕು, ಇಲ್ಲ ಅವರು ಆಶೀರ್ವಾದ ಮಾಡಂಗಿಲ್ಲ. ಮಂತ್ರ ಕತ್ಕೊಂಡು ದುಡ್ಡು ಇಸ್ಕೊಂಡು ಸುಮ್ಮನೆ ಹೇಳ್ಬಿಟ್ರೆ, ನನ್ನ ಕನಕ ವಸ್ತು ವಾಹನಾದಿ ಸಕಲ ಸೌಭಾಗ್ಯ ಸಿದ್ಧಿ ಮುಗಿದೈ ಸ್ಯಾಂಕ್ಷನ್. ಯಾರಪ್ಪನ ಮನೆಗೆ ಬಂತದ್ದು, ಎಲ್ಲಿಂದ ಬಂದ್ಬಿಡುತ್ತೆ? ದುಡ್ಡುಗೋಸ್ಕರ ದೇವರನ್ನ ಎಳೆಯೋದು, ದೇವರಿಗೆ ಸಂಬಂಧಪಟ್ಟ ಮಂತ್ರಗಳನ್ನ ಸಿಕ್ಕ ಸಿಕ್ಕದ ಕಡೆ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಮಂತ್ರ ಹೇಳೋದು ತಪ್ಪಲ್ವೇನಮ್ಮ? ಇದು ಸಿಕ್ಕದ ಕಡೆ ಎಲ್ಲ ಹೇಳ್ಬೋದಾ? ಇಷ್ಟಿಷ್ಟು ಮಣಿಗಳು ಹಾಕೊಂಡು ಕೂತಿರ್ತಾರೆ, ಹೇಳಕ್ ಅಸಾಧ್ಯ. 30 ಕಂಡಗ ಕೋಪ ಮಾಡ್ಕೊಂಡು ಮಾತಾಡ್ತಾರೆ, ಮಣಿ ಹಾಕೊಂಡು ಮಾದಿಂದ ಕುತ್ಕೊಂಡು ಮಾತಾಡ್ಬೋದನ್ನೋ ಸತ್ಯ ಗೊತ್ತಿಲ್ಲ ನಮ್ಮ ಜನಕ್ಕಿನ್ನೂ. ಹಾಕೋಬೋದಾ ರುದ್ರಾಕ್ಷಿಗೆ ಮಣಿ ಹಾಕೊಂಡು ಮಾತಾಡ್ಬೋದಾ ಮಾದಿಂದ ಕುತ್ಕೊಂಡು? ದೇವ್ರನ್ನ ಮಾರಾಬಿಟ್ಟು ದುಡ್ಡುಗೋಸ್ಕರ ಮಾರ್ಬಿಡ್ತಾ ಇದೀವಿ ನಾವು, ಹಂಗೆಲ್ಲ ಬಳಸ್ಬಾರ್ದು. ಭಗವಂತನ ದಾರಿಯನ್ನ ತೋರಿಸ್ಬೇಕೇ ಹೊರತು ನಾವೇ ವೇಷಭೂಷಣಗಳು ಹಾಕೊಂಡು ನನಗೆ ಲಕ್ಷ್ಮಿ ಕೊಟ್ಲು, ನನಗೆ ದುರ್ಗಿ ಕೊಟ್ಲು ಅಂತ ಕೈಲೊಂದು ಹಿಡ್ಕೊಂಡು ಇಲ್ಲೆಲ್ಲ ಹಾಕೊಂಡು ಎರಡು ಕಡೆ ಶಾಲ ಓದ್ಕೊಂಡು ಆಶೀರ್ವಾದ ದೇವ್ರು ಇವರೇ. 28 ರೋಗ ಇರುತ್ತೆ ಒಳಗಡೆ, ಮಾತ್ರೆ ತಿನ್ಕೊಂಡು ಬಂದು ಮುಂದೆ ಕುತ್ಕೋಬೇಕಾಯ್ತದೆ, ಅದು ಶಕ್ತಿ ಇಲ್ಲ. ಸುಮ್ಮನೆ ಬಿಡೋದು ಏನರ್ಥ ಇದೆ ಇದರಲ್ಲಿ? ಏನು ಹೇಳ್ತೀವೋ ಅದನ್ನು ಮಾಡಬೇಕು.
ಅಮ್ಮ ರಾತ್ರಿ ನಿದ್ದೆ ಎಷ್ಟು ಮಲ್ಕೋತೀಯ ತಾಯಿ? ಅದನ್ನೇ ತಾನೆ ಪ್ರಶ್ನೆ ಇರೋದು. ನೋಡಮ್ಮ ಈಗ ನಿದ್ದೆ ಇಲ್ದೇನೆ ಮದುವೆ ಆಯ್ತು, ಮಕ್ಕಳಾಯ್ತು, ಆ ಮಕ್ಕಳು ಇದೆ ರಾಮಾಯಣನೆ. ಮನುಷ್ಯನಿಗೆ ಶಕ್ತಿ ಬರೋದು ಯಾವ್ದ್ರಿಂದ ಅಂತ್ಯಮ್ಮ? ಮನುಷ್ಯನಿಗೆ ಶಕ್ತಿ ಬೇಕಾ ಬೇಡ ಹೆಂಗಾಲಿ ಗಂಡಗಾಲಿ ಯಾವ್ದ್ರಿಂದ ಅಂತ್ಯ? ತಿನ್ನೋದ್ರಿಂದನ? ನಿದ್ದೆ ಇಲ್ಲ ಹೌದಾ? ನಿದ್ದೆನೆ ಮಾಡಿಲ್ಲ ಅಮ್ಮ. ಯಾವ ಭಾಗದಲ್ಲಿ ನೋವಿಲ್ಲ ಅನ್ನಂಗಿಲ್ಲ, ಎಲ್ಲಾ ಭಾಗದಲ್ಲೂ ನೋವೇ. ಇದಕ್ಕೆ ಮೆಡಿಸನ್ ಆಗಲ್ಲ, ಪೂಜೆ ಮಾಡಿದ್ರು ಹೋಗಲ್ಲ, ಸಮುದ್ರದಲ್ಲಿ ಮುಳುಗೆದ್ರೂ ಹೋಗಲ್ಲ, ಸುಬ್ರಹ್ಮಣ್ಯದ ದೇವಸ್ಥಾನದಲ್ಲಿ ಒಂದು ಮನೆ ಮಾಡ್ಕೊಂಡಿದ್ರು ಹೋಗಲ್ಲ, ತಿರುಪತಿಯಲ್ಲಿ ವಾಸ ಮಾಡಿದ್ರು ಹೋಗಲ್ಲ, ಎಲ್ಲಿಗೆ ಹೋದ್ರೂ ಹೋಗಲ್ಲ. ಹಾಗಂತ ಅಮ್ಮ ಏನನ್ಕೋಬೇಕು, ನಾನು ಹುಟ್ಟಿದ ಕರ್ಮಿನ ಅಲ್ಲ ತಿಳಿದೇ ಇರೋದು. ಒಂದು ವಾರದಲ್ಲಿ ಎಷ್ಟು, ಒಂದು ವಾರದಲ್ಲಿ ರಿಪೇರಿ ಮಾಡ್ಬೋದು. ಯಾವುದರಲ್ಲಿ? ಊಟದಲ್ಲಿ. ನೋ ಔಷಧ, ನಾವು ತಿನ್ನುತ್ತಿರುವ ಊಟವೇ ಅದೇ ಔಷಧವಾಗಬೇಕು. ಈ ಸತ್ಯವನ್ನು ಸಾಬೀತು ಮಾಡಿಸಿ ತೋರಿಸ್ತೀನಿ, ಯಾರೇ ಬೇಕಾದ್ರೂ ಚಾಲೆಂಜ್ ಮಾಡಲಿ. ವಿತ್ ಇನ್ ಎ ವೀಕ್ ಆಹಾರದ ಮೂಲಕವಾಗಿ ಪ್ರತಿ ಮನುಷ್ಯ ಯಾವುದೇ ಸಮಸ್ಯೆಗಳಿದ್ದರೂ ಒಂದು ಪರಿಹಾರ ಅಂತ ಸಿಕ್ತು ಅಂತ ಒಂದು ನಂಬಿಕೆ ಬರಬೇಕ ಬೇಡಮ್ಮ? ಅದಕ್ಕೆ ನಾವು ಚಾಲೆಂಜ್, ಆ ವಿಷಯದಲ್ಲಿ ಚಾಲೆಂಜ್. ಅಂದರೆ ರೋಗನೇ ಬರಲ್ಲ ಅಂತನಾ? ರೋಗ ಬಂದ್ರೆಲ್ಲ ಹೊರಟೋಗುತ್ತಾ? ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ರೋಗದ ಲಕ್ಷಣಗಳು ನಮ್ಮ ಆಹಾರದಲ್ಲಿ ಇದೆ ಅಂತ ಸತ್ಯ ತೋರಿಸ್ತೀನಿ. ಏನಮ್ಮ ರೋಗ ಬಂದಿರಬಹುದು, ನಾಳೆ ಬರಬಹುದು, ಇದು ಏನಕ್ಕೆ ಬರ್ತಾ ಇದೆ ರೋಗ, ಇದು ನಾನು ಕಾರಣ ಆಗಿದ್ದೀನಿ ಅಂತ ಸತ್ಯ ತೋರ್ಸಕ್ಕೆ ನಾನು ರೆಡಿ, ನೀವು ರೆಡಿ ಇರಬೇಕು ತಿಳ್ಕೊಳಕ್ಕೆ. ಪೂಜೆ ಮಾಡೋದು, ಹೋಮ ಮಾಡಿಸೋದು ಅದಾಮೇಲೆ. ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಮಾಡಿ, ದೇವಸ್ಥಾನಕ್ಕೂ ಹೋಗಿ, ವ್ರತಗಳನ್ನ ಮಾಡಿ. ಆದರೆ ನಿಮ್ಮ ದೇಹದ ಸತ್ಯ ಗೊತ್ತಾಗಿದೆಯಾ? ನಿಮ್ಮ ಮನಸ್ಸಿನ ಸತ್ಯ ಗೊತ್ತಾಗಿದೆಯಾ? ಇಲ್ಲ. ಅಂದ ಮೇಲೆ ನೀವು ಜೀವನ ಪರ್ಯಂತ ರೋಗಿಷ್ಟರೇ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ರೋಗಿಷ್ಟರೇ, ಪ್ರಪಂಚನೇ ರೋಗಿಷ್ಟ. ಯಾಕೆ ಬೇಕಿದು ಅಮ್ಮ? ಬಾಳೆ ಎಲೆಯಲ್ಲಿ ಊಟ ಮಾಡ್ತೀಯ ತಾಯಿ? ಬಾಳೆ ಎಲೆಯಲ್ಲಿ ತಾಜಾ ಊಟ ಮಾಡಬೇಕು, ಸಂಜೆ 6:30 ಊಟ ಮುಗಿಸ್ಬೇಕು. ರಾತ್ರಿ ಊಟ ಮಾಡಿದ್ರೆ ಜೀವನದಲ್ಲಿ ನಿದ್ದೆ ಬರಲ್ಲ. ಮಾಡ್ತೀಯಾ? ಇವತ್ತು ಸಾಯಂಕಾಲ ಯಾವ್ದಾದ್ರು ಇಷ್ಟವಾದ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡು ಭಗವಂತ. ಅದು ಹೇಳ್ತೀನಿ, ಯಾವುದೇ ವಿಚಾರಕ್ಕೂ ಏನು ಕೇಳಕ್ ಹೋಗ್ಬಾರ್ದು ದೇವ್ರ ಹತ್ರ. ಭಗವಂತ ನನಗೆ ನೆಮ್ಮದಿ ಬೇಕು ಅಷ್ಟೇ ಕೇಳಬೇಕು. ನಮ್ಮ ಜನ ಕೇಳೋದೇನು ಅಂದ್ರೆ, ನನ್ನ ಮಗಳಿಗೆ ಒಳ್ಳೆ ಕಡೆ ಗಂಡ ಸಿಕ್ಲಿ, ನನ್ಗೆ ಒಳ್ಳೆ ಸೈಟ್ ತಗೊಳಕೊಂದು ಅವಕಾಶ ಮಾಡಿಕೊಡು. ದೇವ್ರ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ ನೋಡಮ್ಮ, ದೇವರೆಲ್ಲ ಕೊಟ್ಟಿದ್ದಾನೆ, ಅಲ್ಲೇನೋ ಕೇಳಕ್ ಹೋಗ್ತೀರಾ? ನೀವು ಕೇಳಿದ್ದೆಲ್ಲ ಕೊಡೋಕ್ಕೆ ಬಿಸ್ನೆಸ್ ಮ್ಯಾನ ದೇವರು, ಸರಿಯೇನಮ್ಮ ಇದು? ದೇವ್ರ ಹತ್ರ ಬೇಡ್ಬೇಕಾ? ಮತ್ತೆ ಯಾಕೆ ಬೇಡ್ತೀರಾ? ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ? ಆಸಕ್ತಿ ಏನು ಗೊತ್ತಿಲ್ಲ, ಶಾಂತತ್ವವನ್ನ ಪಡ್ಕೊಡಿ. ದೇವ್ರು ಕೂತವ್ರೆ ಮೌನವ ಮಾತಾಡಿಲ್ಲ ಅಲ್ಲ, ನೀನು ಹಂಗೆ ಮೌನ ಆಗುವಂತ ದೇವ್ರು ಮೆಸೇಜ್ ಕೊಡುತ್ತೆ, ಮಾತಾಡುತ್ತ ದೇವ್ರು. ಮತ್ತೆ ನೀವೇನ್ ಕಲಿಬೇಕಲ್ಲ ಹೋದ್ರೆ ದೇವಸ್ಥಾನಕ್ಕೆ? ನಾವು ಮಾತಾಡೋದು ಕಮ್ಮಿ ಮಾಡಬೇಕು, ನಾವು ದೇವ್ರ ತರ ಮೌನವಾಗಿರಬೇಕು ಅಂತ ಕಲ್ತ್ಕಳಿ, ಆರೋಗ್ಯ ಸರಿ ಹೋಗುತ್ತೆ. ಇದು ದೇವರ ಸಂದೇಶ ಅಂತ ನಮ್ಮ ಜನಕ್ಕೇನು ಗೊತ್ತಿಲ್ಲ, ಪೂಜೆ ಮಾಡೋರಿಗೆ ಗೊತ್ತಿಲ್ಲ, ಜನಕ್ಕೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗಿಲ್ಲ ಸ್ಟೋರಿ ಎಲ್ಲೈತೆ ಅಂತ, ಅವರು ಹುಡುಕ್ತಾ ಇದ್ರೆ ಬ್ಯಾಟ್ರಿ ಹಾಕೊಂಡು. ಅಲ್ಲಮ್ಮ ಈ ಮಟ್ಟಕ್ಕೆ ಆಗ್ತಾ ಇದೆ, ನೀನು ಟೈಮ್ ಸರಿಗೆ ಕರೆಕ್ಟಾಗಿ ಬಿಸಿ ಬಿಸಿ ಊಟ ಮಾಡ್ಬೇಕಮ್ಮ. ರಾತ್ರಿ ಊಟ ಬೇಡ, ಸಂಜೆ ಊಟ ಮಾಡ್ತಾಯಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಅರ್ಧ ಗಂಟೆ ಬರೆಗಾಲಲ್ಲಿ ನಡಿ, ಎಷ್ಟೋ ಬದಲಾವಣೆ ಆಗುತ್ತೆ. ಒಂದು 3 ದಿನ ಇದು ಮಾಡಿ ನೋಡು. ಊಟ ಮಾಡುವಾಗ ಯೋಚನೆ, ಬೇಜಾರು, ಟಿವಿ, ಮೊಬೈಲ್ ಯಾವುದು ಬಳಸಬಾರ್ದು. ಊಟಕ್ಕೆ ನಮಸ್ಕಾರ ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ನನಗೆ ಇದೇ ಔಷಧ ಆಗಬೇಕು ಅಂತ ಪ್ರಾರ್ಥನೆ ಮಾಡು ತಾಯಿ, ತುಂಬ ಒಳ್ಳೇದಾಗತ್ತೆ. 3 ದಿನ ಮಾಡು, ಕರೆ ಮಾಡಿ ಇನ್ನೊಂದ್ಸಲ, ಸರ್ಪ್ರೈಸ್ ಆಗಿ ಹೇಳ್ಕೊಡ್ತೀನಿ ಒಂಚೂರು. ಧನ್ಯವಾದ ಅಮ್ಮ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ಹರಿ ಓಂ ಮೇಡಮ್. ಹರಿ ಓಂ. ಗುರುಜಿ ಅವರಿದ್ದಾರೆ, ಏನ್ ಬಗ್ಗೆ ಕೇಳ್ಬೇಕಾಗಿತ್ತು, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಹೇಳಿಮ್ಮ? ನನ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ನಿಮ್ಮ ರಾಶಿ ನಕ್ಷತ್ರ ಲಗ್ನ ತಿಥಿ ಗೊತ್ತಮ್ಮ? ಗೊತ್ತು ಮೇಡಮ್, ಗೊತ್ತು ಮೇಡಮ್. ಗೌರಿ ಅಂತ ಕುಂಭರಾಶಿ, ಧನಿಷ್ಠ ನಕ್ಷತ್ರ ಮಕರ ಲಗ್ನ ಮೇಡಮ್. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಎಲ್ಲಿಂದ ಮಾಡ್ತಿದ್ದೀರಾ? ಕುಶಲ್ ನಗರದಿಂದ ಮಾಡ್ತಾ ಇದ್ದೀನಿ ಗುರು. ಏನಾಗ್ಬೇಕಿತ್ತು ತಾಯಿ? ನಂದು ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಎಷ್ಟು ವಯಸ್ಸು? ನಂಗೆ 45 ವರ್ಷ ಗುರುಗಳೇ. ಕುಶಾಲ್ ನಗರ ಮನೆ ಎಷ್ಟು ವರ್ಷದ್ದು? ಅಲ್ಲಿದ್ ಮನೆ ತುಂಬಾ ವರ್ಷದ್ದು, ನಾನು ಮದ್ವೆ ಆಗಿರೋದು ಕೊಳ್ಳೇಗಾಲಕ್ಕೆ, ತಾಯಿ ಮನೆ ಕುಶಾಲ್ ನಗರ. ಅದು ಸರಿ, ನಿಮ್ಮ ಈ ಗಂಡ ಮನೆ ಎಷ್ಟು ವರ್ಷದ್ದು? ಅದು 100 ವರ್ಷ ಆಗೋಗಿದೆ, ಆ ಮನೆ ಎಲ್ಲ ಬಿದೋಗಿದೆ. ನಾವು ಭೋಗ್ಯದ ಹಾಕೊಂಡಿದೀನಿ ಇವಾಗ ಕೊಳ್ಳೇಗಾಲದಲ್ಲಿ ಗುರುಗಳೇ. ಬಿದ್ದೋಗಿರೋ ಮನೆ ಭೋಗ್ಯ ಹಾಕೊಂಡಿದ್ರ? ಅಲ್ಲಲ್ಲ, ಬಿದ್ದೋಯ್ತು ಅಲ್ಲಿ ಮನೆ ಕೊಳ್ಳೆ, ಇದ್ರಲ್ಲಿ ದನಿಗೆರೆ ಅಂತ ಕೊಳ್ಳೆಗಾಲದ ಪಕ್ಕ ಅಲ್ಲಿ, ಅದಕ್ಕೆ ಕೊಳ್ಳೆಗಾಲಕ್ಕೆ ಬಂದು ಲೀಸ್ಗೆ ಹಾಕೊಂಡಿದೀನಿ ಗುರುಗಳೇ. 12 ವರ್ಷ ಆಯ್ತು. ಮದುವೆ ಯಾವಾಗ ಆಗಿದ್ದಮ್ಮ?
ಮದ್ವೆ 19 ವರ್ಷ ಆಯ್ತು ಗುರುಗಳೇ. ಮಕ್ಕಳು ಎಷ್ಟು ಜನ? ಈ ಎರಡು ಮಕ್ಕಳು ಗುರುಗಳೇ. ಎಷ್ಟು ವಯಸ್ಸು? ಒಬ್ಬನಿಗೆ 17 ವರ್ಷ, ಇನ್ನೊಬ್ಬನಿಗೆ 12 ವರ್ಷ. 17 ವರ್ಷ ತನ ಏನ್ ಹೆಸರು? ಪ್ರಮೋದ್ ಅಂತ ಗುರುಗಳೇ. ಚೆನ್ನಾಗಿ ಓದ್ತಾ ಇದನಾ? ಓದ್ತಾನೆ ಗುರುಗಳೇ. ಓಕೆ, ಏನು ಅವನ ಬಗ್ಗೆ ಡೌಟ್ ಇಲ್ಲ? ಅವನದೇನು ಇಲ್ಲ, ಅಂದ್ರೆ ನಂದೇ ಸ್ವಲ್ಪ ಆರೋಗ್ಯ. ಒಂದು ಮನೆ ಕಟ್ಟಕ್ಕೆ ಅಂತ ಹಾಕುದ್ವಿ ಫೌಂಡೇಶನ್, 15 ವರ್ಷ ಆಯ್ತು ಫೌಂಡೇಶನ್ ಹಾಕಿ ಮನೆ ಕಟ್ಟಕ್ಕೆ ಆಯ್ತಾ ಇಲ್ಲ. ಅದಾದ್ಮೇಲೆ ನನ್ನ ಆರೋಗ್ಯ ಹೋಯ್ತು. ಎಲ್ಲಿ ಫೌಂಡೇಶನ್ ಹಾಕಿದ್ದು? ಅದೇ ಇದು ಅದೇ ಗಂಡನ ಮನೆ ಪಕ್ಕನೆ ಒಂದ್ ಮನೆ ಫೌಂಡೇಶನ್ ಹಾಕಿ 13-14 ವರ್ಷ ಆಗೇ ಹೋಯ್ತು, ಇನ್ನೂ ಮನೆ ಕಟ್ಟಕ್ ಆಯ್ತಾ ಇಲ್ಲ. ಅದ್ ಹಾಕಿದ್ಮೇಲೆ ನನಗೆ ಸ್ವಂತ ಪ್ರಾಬ್ಲಮ್ ಆಯ್ತು, ಆಪರೇಷನ್ ಮಾಡುತ್ತೆ ಅದು ಸರಿ ಹೋಗಿಲ್ಲ. ಇನ್ ಹಂಗೆ ಹಂಗೆ ನನ್ನ ಆರೋಗ್ಯ ಫುಲ್, ಆಮೇಲೆ ಯೂಟ್ರಸ್ ಪ್ರಾಬ್ಲಮ್ ಅಂತ ಗರ್ಭಕೋಶ ತೆಗುತ್ತೆ. ಅದಾದ್ಮೇಲೆ ಮತ್ತೆ ಈಗ ಕುತ್ತಿಗೆ ಹತ್ರ ಬಂತು, ಇವಾಗ ತಲೆ ಎಲ್ಲ ಸ್ವಲ್ಪ ನರ ಎಳಿತಾ ಇದೆ ಗುರುಗಳೇ. ಅದಕ್ಕೆ ಪ್ರಾಬ್ಲಮ್ ಇದೆ ನನ್ಗೆ. ಅದಕ್ಕೆ ಏನ್ ಹೇಳಿದಾರೆ ಡಾಕ್ಟರ್? ಏನಿಲ್ಲ, ಔಷಧಿ ತಗೋತಾ ಇದ್ದೆ. ಅವ್ರು ಗೌರಮ್ಮ ಕೇಳಿಸ್ಕೋ, ಹೇಳ್ತೀನಿ. ನೀನ್ ಕುತ್ಕೊಂಡು ನಾನು ಕರೆಕ್ಟ್ ಆಗಿ ನೆಟ್ಗೆ ಕುತ್ತಿಗೆ ಇಟ್ಕೊಂಡು ಕುತ್ಕೋತೀನಿ ಅಂತ ನೋಡ್ಕೋ ಫಸ್ಟ್. ಕುತ್ತಿಗೆ ಬಗ್ಗಿಸ್ಕೊಂಡೇ ಕೂತಿರ್ತೀಯ ಯಾವಾಗ್ಲೂ? ಹೌದಾ ಅಲ್ವಾ ಹೇಳು? ಹೌದು ಗುರುಗಳೇ. ಅಮ್ಮ ಕುತ್ತಿಗೆ ಯಾವಾಗ್ಲೂ ಎತ್ತದೇ ಇಲ್ಲ ಅಮ್ಮ. ಹೆಂಗ್ ಇಡ್ತೀರಾ ಅಂತ ಹೇಳ್ಬೋದು? ಏನ್ ಸ್ಕ್ಯಾನ್ ಮಾಡ್ತಾ ಇದ್ದೀರಾ? ನಾನು ಆ ಎಮ್ಮನ ವಾಯ್ಸ್ ಅಂತ ಗೊತ್ತಾಗತ್ತೆ, ಮಾತಿನ ಸ್ವರದಲ್ಲಿ. ಹಂಗಂತ ಅದಕ್ಕೆ ಯಾರೋ ಶಾಸ್ತ್ರಗಳು ಇರೋದು, ಅದು ಸೇರಿಸ್ಬಿಟ್ಟಿರಿ ನನ್ನ ಸ್ವರದಲ್ಲಿ ನೋಡಿ ಹೇಳ್ತೀನಿ, ಕಣ್ಣಲ್ಲಿ ನೋಡಿ ಹೇಳ್ತೀನಿ ಅಂತಾರಲ್ಲ, ಆ ಮಟ್ಟ ತಗೊಂಡು ನಮ್ಗೆ ಸೇರಿಸ್ಬಿಟ್ರೆ ಕಷ್ಟ. ಓ ಜಾಸ್ತಿ ಕಷ್ಟ ಇದು. ಏನಪ್ಪ ಅಂದರೆ, ಯಾವ ಗಂಡಾಗಲಿ ಹೆಣ್ಣಾಗಲಿ ಸೊಂಟ ಬಗ್ಸೋದು ಒಂದು ಅಂದರೆ ಬೆನ್ನು, ಕುತ್ತಿಗೆ ಭಾಗ ಬಗ್ಸೋದು ಒಂದು, ಮಹಾನ್ ಡೇಂಜರ್ ಅಂದರೆ ಕುತ್ತಿಗೆ ಬಗ್ಸೋದು. ಇವತ್ತು ಥೈರಾಯ್ಡ್ ಮೈಗ್ರೈನ್ ಬರ್ತಾ ಇರ್ತಕ್ಕಂಥದ್ದು ಪೂರ್ಣವಾದ ಸತ್ಯ ಇದೇನೆ. ಈಗ ಅದೇ ಇವತ್ತು ಹೇಳಿದ್ದು, ಗಂಟು ಸಮಸ್ಯೆ ಜಾಸ್ತಿ ಆಗದೆ ಮಾಸ್ಕ್ ಹಾಕೊಳ್ಳಿ ಅಂತ ಪೇಪರ್ ನೋಡ್ಬಿಟ್ಟು ನಗು ಬಂತು ನನಗೆ. ಅಲ್ಲರೇ ಅಲ್ಲಿ ಆಗ್ತಾರೋ ಸಮಸ್ಯೆನೇ ಬೇರೆ, ಮಾಸ್ಕ್ ಹಾಕೊಂಡ್ರೆ ಗಂಟಲು ಹೋಗಲ್ಲ ಹೊಂಟೋಗ್ಬಿಡುತ್ತಾ? ಅಂದರೆ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸುಮ್ಮನೆ ಏನೋ ಒಂದು ಶಾಪ್ ಹೇಳ್ಬಿಡೋದು, ಹಿಂಗೆ ಮಾಡಿಬಿಟ್ಟು ಸರಿ ಹೋಗ್ಬಿಡುತ್ತೆ ಅಂತ ಹಿಂಗಾಗತ್ತೆ. ಅದು ಗಂಟಲಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮಂತ್ಲಿ ಪೀರಿಯಡ್ಸಿಂದ ಬರ್ತಾ ಇದೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಹೆಣ್ಣಿಗೆ ಋತುದರ್ಶನ ಅಂತಾರೆ ಧರ್ಮದ ಮೂಲಕವಾಗಿ, ಹೆಣ್ಣಿಗೆ ಋತುದರ್ಶನ ಅಂತಾರೆ. ಗೊತ್ತಾಯ್ತಾ ಋತುದರ್ಶನ ಅಂದರೆ? ಹಾ, ತಿಂಗಳು ರಜಾ ಆಗ್ತಕ್ಕಂಥದ್ದು, ಪೂರ್ತಿ ಕುಲಿಗೆಟ್ಟೋದವರಿಗೆ ಇದೆಲ್ಲ ಬರೋದು. ಮಂತ್ಲಿ ಕರೆಕ್ಟ್ ಇದೆ ಅಂತ ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದಾರಮ್ಮ ನಮ್ಮ ಪ್ರಪಂಚದಲ್ಲಿ? ಯಾರೇ ತೋರಿಸೋಣ, ತುಂಬ ಕಡಿಮೆ. ಅದನ್ನು ಮುಚ್ಚಿಟ್ಕೊಂಡೇ ಮದುವೆ, ಅದನ್ನು ಮುಚ್ಚಿಟ್ಕೊಂಡೇ ಮಕ್ಕಳು, ಹೆಂಗ್ರಿ ಆಗತ್ತದು? ಇದಕ್ಕೆ ಪ್ರತ್ಯಕ್ಷ ದೇವರು ಅಂತ ಹೆಣ್ಣಿಗೆ ಇಲ್ಲಿ ಹೇಳೋದು ನಾವು. ಋತುದರ್ಶನ ಸರಿಯಾಗಿದ್ದರೆ ಅವಳೇ ಮಹಾಲಕ್ಷ್ಮಿ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಹೌದಲ್ವಾ? ಹೆಣ್ಣಿಗೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಯಾಕೆ ನಗ್ನಗ್ತಾ ಇರಬೇಕು? ಖುಷಿಯಾಗಿರ್ಬೇಕು. ಅವಳು ಹೆಣ್ಣು ಮನೆಯಲ್ಲಿ ಖುಷಿ ಖುಷಿಯಾಗಿದ್ರೆ ಗಂಡ ಖುಷಿಯಾಗಿರ್ತಾನೆ. ಸಂತೋಷಭರಿತವಾದ ಹೆಣ್ಣಲ್ಲಿ, ಸಂತೋಷಭರಿತವಾದ ಹೆಣ್ಣಲ್ಲಿ ಸಂತಾನವನ್ನ ಸ್ಥಾಪನೆ ಮಾಡ್ಬೇಕಂತೆ ಗಂಡ ಆದವನು. ಹೆಣ್ಣು ಸಂತೋಷವಾಗಿಲ್ಲದ ಹೆಣ್ಣಿಗೆ ಸಂತಾನವನ್ನ ಸ್ಥಾಪನೆ ಮಾಡುವ ಹಕ್ಕಿಲ್ಲ. ಹೆಣ್ಣು ಸಂತೋಷವಾಗಿರಬೇಕು ಅಂತ ಗಂಡನ ಗೊತ್ತೇ ಇಲ್ಲ. ಅವನು ಮೂಡ್ ಹೆಂಗ್ ಬರ್ತದೋ ಹಂಗೆ. ಏನಮ್ಮ ಚೆನ್ನಾಗಿದೆಯಾ, ಕ್ಷೇಮವಾಗಿದ್ಯಾ, ಖುಷಿಯಾಗಿದೆಯಾ, ನಾನು ನಿನ್ನ ಹತ್ರ ಮಾತಾಡ್ಬೋದಾ, ಅಷ್ಟೂ ಗೊತ್ತಿದೆಯಾ ಇವತ್ತಿನ ಕಾಲಕ್ಕೆ ಹಿಂಗೆ ಗಂಡಸರುಗಳಿಗೆ ಅಂತ ಕೇಳ್ತೀನಿ ನಾನು. ಅವನಿಗೇನು ಹೊಟ್ಟೆ ಎಸಿ ಊಟ ಹಾಕು, ನೀನೇನಾರು ಆಗಿರು, ನನಗೇನಾಗಬೇಕು ಊಟ ಹಾಕು ಅಲ್ಲಮ್ಮ. ಇದೇ ತಾನೇ ಹೆಣ್ಣಿನ ಕೆಲಸ. ಇದಕ್ಕೆ ಹೆಣ್ಣು ದುಃಖ ಪೂರ್ತಿ ಆಗ್ತಾಳೆ. ನಾನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನಾನು ಲವ್ ಮಾಡೋರು ಯಾರೂ ಇಲ್ಲ, ನಾನು ಯಾರೂ ಇಷ್ಟಪಡಲ್ಲ, ನಾನು ಒಬ್ಬರೇ ಒಂಟಿಯಾಗಿದ್ದೀನಿ, ನಾನು ಏನಕ್ಕೆ ಭೂಮಿಯಲ್ಲಿ ಹುಟ್ಟಿದೆ, ಹಿಂಗೆ ಕುತ್ಕೊಂಡು ಮನೇಲಿ ಯೋಚನೆ ಮಾಡಿದ್ರೆ ಮನೆ ಉದ್ದಾರ ಆಗತ್ತಾ ಅಂತ ಗಂಡಸರು ಗೊತ್ತಾಗಿದೆಯಾ? ಹೆಣ್ಣು ದುಃಖದಲ್ಲಿ ಇರಬಾರದು, ನನ್ನ ಆಯಸ್ಸು ಕಮ್ಮಿ. ಗೊತ್ತಾಗಿದೆಯಾ? ಗೊತ್ತಿಲ್ಲ. ನಿನಗೇನು ಕಮ್ಮಿ ಮಾಡಿದ್ದೀನಿ ಅಂತ ಎಲ್ಲರೂ ಶೋ ಅಪ್ಪ ಕೇಳ್ಕೊತಾರೆ. ಸೊ ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರವಾಗಿ ಗೌರಮ್ಮ ಕೇಳಿಸ್ಕೊತಾ ಇದೀಯಮ್ಮ? ಹಾ, ನೀನೇನು ಮಾಡು ಅಂದರೆ ಸ್ವಲ್ಪ ನೆಟ್ಟು ಕುತ್ಕೊಳ್ಳೋದನ್ನ ಪ್ರಯತ್ನ ಮಾಡು. ಆಮೇಲೆ ಚೇರ್ ಮೇಲೆ ಸೋಫಾದ ಕುತ್ಕೊಂಡು ಊಟ ಮಾಡೋದಾ? ಹಾ ಇಲ್ಲ, ಚೇರ್ ಮೇಲೂ ಕುತ್ಕೊಳ್ತೀನಿ, ಹಂಗೆ ಬೆಡ್ ಮೇಲೂ ಕುತ್ಕೋತೀನಿ ಗುರುಗಳೇ. ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದಾ?
ಅಲ್ಲ, ಒಂದೊಂದ್ಸತಿ ತುಂಬಾ ಸೊಂಟ ನೋವು, ಹಂಗಿನ ಕಾಲದೆಲ್ಲ ನೋವು ಬರುತ್ತಲ್ಲ, ಹಂಗಾಗಿ ಒಂದೊಂದ್ಸತಿ ಬೆಡ್ ಮೇಲೆ ಕೂರ್ತೀನಿ ಗುರುಗಳೇ. ಯಾವಾಗ ತಿಳ್ಕೊತಾಯಿ, ಬೆಡ್ ಮೇಲೆ ಸೋಫಾದ ಮೇಲೆ ಕುತ್ಕೊಂಡು ಊಟ ದಯವಿಟ್ಟು ತಿನ್ಬೇಡಿ. ಎಡಗಡೆ ಎಡ್ಕೊಂಡು ತಿನ್ನೋದು, ಬಟ್ಟಲ್ ಹಾಕೊಂಡು ತಿನ್ನೋದು, ನಿಂತ್ಕೊಂಡು ತಿನ್ನೋದು, ಮಾತಾಡ್ತಾ ತಿನ್ನೋದು ದಯವಿಟ್ಟು ಮಾಡಬೇಡಿ. ನಿನ್ಗೆ ಏನು ಇಲ್ಲಮ್ಮ, ಮೋಷನ್ ಕ್ಲಾರಿಟಿ ಇಲ್ಲಮ್ಮ. ಮೋಷನ್ ಕ್ಲಾರಿಟಿ ಇದ್ದ ನಿನ್ಗೆ ಯಾವ ರೋಗನೂ ಇಲ್ಲ. ಏನ್ ಹೇಳ್ತೀಯ? ಅದು ಮಾತ್ರೆಗಳು ತಗೋತೀನಲ್ಲ, ಕರೆಕ್ಟ್ ಆಗಿ ಮೋಷನ್ ಆಗಲ್ಲ, ಏನ್ ಮಾಡೋದು? ಅದು ಗೊತ್ತು, ಇದು ಗೊತ್ತು. ಮೊದಲೇ ಕಷ್ಟ ಅದು ಯೋಚನೆ ಮಾಡ್ತಿರ್ತದೆ, ಹೆಂಗಪ್ಪ ಹೊರಗೋಗ್ಲಿ ಅಂತ. ಏನ್ ಮಾತ್ರೆ ತಿಂದ್ರೆ ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಎಲ್ಲ ಯಾವ ಎಲ್ಲಾರು ಇದಕ್ಕೆ ಪರಿಹಾರ ಸಿಗುತ್ತೆ ನೋಡಮ್ಮಪ್ಪ. ಜೀವನ ಎಲ್ಲ ಅನುಭವಿಸ್ಬೇಕು. ಓಲಿ ಒಂದಿನ ನಾಳೆ ಸತ್ತೋಗ್ಬಿಡ್ತೀನಿ ಅಂತಾನ ಇಲ್ಲ, ಯಾವಾಗ ಸಾಯೋದು? ದಿನ ಅನುಭವಿಸ್ಬೇಕು. ಮಲಕ್ಕಂಡ್ರೆ ನಿದ್ದೆ ಬರಲ್ಲ, ಕೂತ್ಕೊಂಡ್ರೆ ತುಕುಡ್ಕೆ ಬರುತ್ತೆ. ಯಮಸ್ಥಿತಿ, ಕುಂತ್ಕೊಂಡೆ ತುಕುಡಿಸ್ಬೇಕು. ಯಾರು ಏ ಯಾಕೆ ತುಕುಡಿಸ್ತೆ ಮಲ್ಕೊ ಅಂದ್ರೆ ಮಲ್ಕೊಂಡು ನಿದ್ದೆ ಬರಲ್ಲ. ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ದೇಹ ಅನುಭವಿಸ್ತಾ ಇದೆ ಅಂತ ಸತ್ಯ ಗೊತ್ತಾಗ್ಬೇಕು ಅಂತ ನಾವು ತಿಳ್ಕೋಬೇಕು. ತಾಯಿ ನಿನ್ಗೆ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ ಬೇಜಾರಾಯ್ತಾ? ತಿಳ್ಕೊಂಡೆ ಅಂತ ಖುಷಿ ಆಗ್ತಾ ಇದೆ ಗುರುಗಳೇ. ಆಮೇಲೆ ಒಂದ್ ಕೆಲಸ ಮಾಡು, ನೀನು ನಿಮ್ ಮನೆಗೆ ಹತ್ತಿರದ ದೇವಸ್ಥಾನ, ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಯಾವ್ದಿದೆ? ಇದು ಮರಳಿಗುಡ್ಡ ಅಂತ ಈಶ್ವರನ ದೇವಸ್ಥಾನ ಇದೆ, ಆಮೇಲೆ ಮನೆ ಪಕ್ಕದಲ್ಲೇ ಮುನೇಶ್ವರನ ದೇವಸ್ಥಾನ. ಪಕ್ಕ ಆಗಲ್ಲ, ಪಕ್ಕ ಆಗಲ್ಲ, ಹಂಗೆಲ್ಲ ನಿಮ್ಗೆಲ್ಲ ಸಪೋರ್ಟ್ ಮಾಡಕ್ ಆಗಲ್ಲ. 1 ಕಿಲೋಮೀಟರ್ ಚೌಡೇಶ್ವರಿ ದೇವಸ್ಥಾನ ಇದೆ ಅಮ್ಮ. ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಈ ಕರ್ಮಗಳು ಕಳಿಯತ್ತೆ. ಹೌದಾ? ಬೆಳಿಗ್ಗೆ ಸಂಜೆ ಒಂದ್ ಟೈಮ್ ಅಲ್ಲಿ ಆರಾಮಾಗಿ ನಿನ್ಗೆ ಏನ್ ಬೇಕು ಸರಳವಾದ ರೀತಿಯಲ್ಲಿ ಒಂದಿಷ್ಟು ಫಲಹಾರ ತಗೋ, ಅನ್ನ ತಿನ್ಬೇಡ, ಫಲಹಾರ ತಿನ್ನು. ತಿನ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ 5 ಸುತ್ತು 8 ಸುತ್ತು ಪ್ರದಕ್ಷಿಣೆ ಹಾಕಿ ಶಿವನನ್ನ ಸ್ಮರಣೆ ಮಾಡು ಅಷ್ಟೇ, ಏನು ಕೇಳಕ್ ಹೋಗ್ಬೇಡ. ಅಲ್ಲಿ ಕೂತ್ಕೋ ಒಂದು 5 ದಿವಸ ಸಾಧ್ಯವಾದ್ರೆ. ಪ್ರತಿದಿನ ಅಭಿಷೇಕ ಮಾಡ್ತಾರೆ ಅನ್ನೋದೇ, ಆದ್ರೆ ಆ ಅಭಿಷೇಕದ ನೀರ್ನ ಇಸ್ಕೊಂಡು ಕುಡಿ. ಅದು ಒಂದು ಬೆಳ್ಳಿ ಗ್ಲಾಸ್ ಕುಡಿಬೇಕು, ನಮಶಿವಾಯ 5 ಸಲ ಹೇಳಬೇಕು. ಇದನ್ನ ಕುಡಿದ್ರೆ ನಿನ್ನ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ, ನೆಮ್ಮದಿ ಬರುತ್ತೆ, ಖುಷಿ ಬರುತ್ತೆ, ನಿದ್ದೆ ಬರುತ್ತೆ. ಆವಾಗ ಜ್ಞಾಪಕ ಮಾಡ್ಕೋ, ಹೆಲ್ತ್ ಗುರು ಹೇಳಿದ್ ಎಷ್ಟು ಚೆನ್ನಾಗಿದೆ ಅಂತ. ಅವಕಾಶ ಸಿಕ್ಕ ನಾವು ಕರೆ ಮಾಡು, ಹೇಳ್ಕೊಡ್ತೀನಿ, ಒಳ್ಳೇದಾಗಲಿ. ಸಾಕು, ಅವಕಾಶ ತುಂಬಾ ಕಡಿಮೆ. ವಿಷಯ ಏನಪ್ಪಾ ಅಂದ್ರೆ, ತುಂಬಾ ಎಡ್ಜಿಗೆ ಬಂದ್ಬಿಟ್ವಿ, ಕಾರ್ಯಕ್ರಮದ ಪೂರ್ಣವಾದ ವಿಚಾರ ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ಒಂದು ತಿಳ್ಕೋಬೇಕು, ಹೆಣ್ಣಿನಲ್ಲಿ ಕಠೋರತೆ ಬರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಯಾಕೆ ಬರ್ತಾ ಇದೆ ಅಂತಂದ್ರೆ, ನಾಲಿಗೆಯ ಚಪಲತೆಗಾಗಿ ಮಾಡುವ ಊಟದಿಂದ, ನಾಲಿಗೆಯ ಚಪಲತೆಗೆ ರುಚಿಗಾಗಿ ಮಾಡುವ ಊಟದಿಂದ ಹೆಣ್ಣು 2ನೇ ಸಮಸ್ಯೆಗೆ ಬರ್ತಾಳೆ. ಏನು? ದೈಹಿಕವಾದ ನೋವುಗಳು ಅನುಭವಿಸ್ತಾಳೆ, ಕಾಲು ನೋವೋ ಸೊಂಟ ನೋವೋ ಏನೋ ಒಂದು. ಈಗ ಕೇಳಿದಿರ ಎಷ್ಟು ಜನ ಮಾತಾಡಿದ್ರು, ಎಲ್ರಿಗೂ ನೋವಿದೆ ತಾನೆ. ಇದೆಲ್ಲವೂ ಕೂಡ ಬಂದಿರತಕ್ಕಂತ ಸಮಸ್ಯೆ ಏನು ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ನಮ್ಮಲ್ಲಿ ಮೆಡಿಸನ್ ತಗೊಳಕ್ ಹೋಗ್ತಾರೆ, ವಿಚಾರ ಎಷ್ಟೇ ಮೆಡಿಸನ್ ತಗೋಬಾರ್ದು, ಬಂದಿದ್ ಕಾರಣ ಏನಂತ ತಿಳಿಬೇಕು. ಯಾವ ಸರಿನಮ್ಮ ಬಂದಿದ್ ಕಾರಣ ತಿಳ್ಕೊಳ್ಳಿ. ಆರೋಗ್ಯ ಕೆಟ್ಟಿದೆ ಅಂದ್ರೆ ಏನಕ್ಕೆ? ಊಟ ಮಾಡಿ ಸರಿ ಇಲ್ವಾ, ನಿದ್ದೆ ಮಾಡಿ ಸರಿ ಇಲ್ವಾ ತಿಳ್ಕೊಂಡ್ರೆ ಬೇರೆ ಆಗತ್ತೆ. ಅದನ್ನ ಮಾಮೂಲಿ ಮುಂದುವರಿಸ್ತಾನೆ ಇರ್ತೀರಿ, ಡಾಕ್ಟರ್ ಹತ್ರ ಹುಡ್ ಬರ್ಸ್ಕೊಂಬರ್ತೀರ, ರೋಗ ಹೋಗುತ್ತಾ? ಇದು ಕಡಮ ಸತ್ಯ. ಪ್ರತಿ ಒಂದು ವಿಷಯಕ್ಕೂ ನಿಮ್ಮ ತಪ್ಪುಗಳನ್ನ ತಿಳಿಯೋ ಪ್ರಯತ್ನ ಮಾಡಿ, ಯಾವುದೇ ವಿಷಯಕ್ಕೆ ಹೋಗಿ ನೀವು, ಆವಾಗ ನೀವು ಸಾರ್ಥಕವಾಗತ್ತೆ, ನೆಮ್ಮದಿಯಾಗಿ ಬದುಕಬಹುದು. ಆ ರೀತಿಯ ಲೆಕ್ಕಾಚಾರದಲ್ಲಿ ಆದಷ್ಟು ಮಟ್ಟಕ್ಕೂ ದೊಡ್ಡ ಸಂಪ್ರದಾಯದಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಹೆಂಗಸರಿಗೆ ಯಾಕೆ ಕಠಿಣ ಮಾತು, ಅಹಮ್ಮು, ಅಹಂಕಾರಿ, ದುರಹಂಕಾರಿ, ಈ ಥರ ಎಲ್ಲ ಕೆಲವು ಹೆಣ್ಣುಮಕ್ಕಳು ಕೇಳಿಸ್ಕೋತಾರೆ, ಅದ್ರೆ ತುಂಬ ಬೇಜಾರಾಗುತ್ತೆ. ಗಂಡ ಹೇಳ್ಬೋದು, ಪಕ್ಕಂದನೇ ಹೇಳ್ಬೋದು, ಸಂಬಂಧದಲ್ಲಿ ಹೇಳ್ಬೋದು. ಯಾಕೆ ಅಂದರೆ ಪ್ರತಿ ತಿಂಗಳು ರಜಾ ಆಗುವಾಗ ಯಾವ ಹೆಣ್ಣು ಆಸೆ ಮೇಲೆ ಮಲಗ್ತಾಳೆ, ಗಂಡನ ಜೊತೆಯಲ್ಲಿ ಮಲಗ್ತಾಳೆ, ಅವಳು ನಿಜಕ್ಕೂ ಹೇಳ್ತೀನಿ ದುಃಖ ಪ್ರಾಪ್ತಿ ಆಗತ್ತೆ. ಪ್ರತಿ ತಿಂಗಳು ರಜಾ ಆದಂತ ಹೆಣ್ಣು ಯಾವ ಕಾರಣಕ್ಕೂ ಗಂಡನ ಜೊತೆಯಲ್ಲಿ ಮಾತು ಕೂಡ ಹಾಡುವ ಹಾಗಿಲ್ಲ, ದರ್ಶನ ಕೂಡ ಮಾಡಿಸುವ ಹಾಗಿಲ್ಲ, ಎಲ್ಲೋ ಒಂದು ಕಡೆ ಇರಬೇಕು, 3 ದಿನದ ನಂತರ ಗಂಡನನ್ನ ನೋಡಬೇಕು. ಇದು ಸತ್ಯ. ಈ ಒಂದು ವಿಚಾರ ನಮ್ಮ ದೇಶದಲ್ಲಿ 5% ಇದೆಯಾ ಡೌಟ್, ಹೌದಲ್ಲ? ಈ ಕಾರಣದಿಂದಾಗಿ ನಾವು ಹೆಣ್ಣಿಗೆ ತುಂಬಾ ಕಠೋರವಾಗಿರುವಂತ ಕಾಯಿಲೆಗಳು ಇದಕ್ಕೇನ್ ಬರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಇಷ್ಟೊತ್ತರೆಗೂ ಹೇಳಿದ್ದೀನಿ, ನಿಮ್ಮ ದೇಹದ ಇಂದ್ರಿಯಗಳು ಎಲ್ಲ ಪೂರ್ಣವಾಗಿ ಕ್ಷೀಣವಾಗಿರುತ್ತೆ, ಸೋತಿರುತ್ತೆ, ಸತ್ತೋಗಿರುತ್ತೆ. ಈ ಸತ್ಯ ಋತುದರ್ಶನದಲ್ಲಿ ಮಾಡದಿರತಕ್ಕಂಥ ಸಮಸ್ಯೆಯಿಂದ. ಈ ಮುಂದುವರೆದ ಭಾಗ ಇನ್ನೂ ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಇದೆ, ಯಾವಾಗ ಹೇಳೋಣ? ನಾಳೆ ಹೇಳೋಣ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಗಳನ್ನು ಸಹ ತಿಳಿಸಿಕೊಟ್ಟೆ, ಧನ್ಯವಾದ ಗುರುಜಿ. ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ಕಾರ್ಯಕ್ರಮ. ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೋಡ್ತಾರೆ ಆಯುಷ್ ಟಿವಿ.